Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸಲು ಪ್ರೀಸಲು ಪ್ರೀಸಲು. ಪ್ರವೇಶವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರವೇಶು ಕ್ರಿಸ್ತರ ಕೃಪಾಶೀರ್ವಾದವು, ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರಾತ್ಮರ ವರ ಪ್ರಸಾದವು ನಮ್ಮೆಲ್ಲರೊಡನೆ ಇರಲಿ. ಪ್ರೀಸಲು ಪ್ರೀಸಲು. ಪ್ರಿಯರೇ, ಈ ಒಂದು ಸಾಧಾರಣವಾದ ದಿನದಲ್ಲಿ ನಾವು ಸರ್ವರು ಒಮ್ಮನಸಿನಿಂದ ಒಂದುಗೂಡಿರುವ ಸಮಯ, ಸಾಧಾರಣವಾದ ಸಮಯ, ಸಾಧಾರಣವಾದ ದಿನ, ಹೌದಾ? ಇದು ಸಾಧಾರಣವಾದ ದಿನವೇ? ಬ್ರದರ್, ನೀವೇ ಸಾಧಾರಣವಾದ ದಿನ ಅಂತ ಹೇಳಿದ್ರಿ, ಮತ್ತೆ ತಿರುಗ ನಮ್ಮನ್ನೇ ಕೇಳ್ತಾ ಇದ್ರಿ, ಇದು ಸಾಧಾರಣವಾದ ದಿನಾನ ಅಂತ ಹೇಳಿ. ಪ್ರಿಯರೇ, ಈ ದಿನದಲ್ಲಿ ನಾವು ಆಲೋಚಿಸತಕ್ಕಂತಹ ಕಾರ್ಯ ಒಂದು ಶ್ರೇಷ್ಠವಾದ ಕಾರ್ಯ, ಮಾನವೀಯತೆಯನ್ನು ಕುರಿತಾದಂತಹ ಕಾರ್ಯ, ದೇವರ ಚಿತ್ತವನ್ನು ಕುರಿತಾದಂತಹ ಕಾರ್ಯ. ಈ ಸುಂದರವಾದಂತಹ ಸಮಯ ಅತಿ ಶ್ರೇಷ್ಠವಾದ ಸಮಯ. ಈ ಸ್ವರ್ಗೀಯಾತ್ರೆಯ ಶುಶ್ರೂಷೆಯ ಮೂಲಕವಾಗಿ ನಾವು ದೇವರ ಸಾಮ್ರಾಜ್ಯವನ್ನು ನೋಡ್ತಾ ಇದ್ದೇವೆ. ವಿ ಆರ್ ಆಲ್ ವಾಚಿಂಗ್ ದ ಹೆವೆನ್. ನಾವೆಲ್ಲರೂ ದೇವರ ಸಾಮ್ರಾಜ್ಯವನ್ನ ನೋಡ್ತಾ ಇದ್ದೇವೆ. ದೇವರ ಸಾಮ್ರಾಜ್ಯವನ್ನ ನಾವು ನೋಡುವುದು ತುಂಬಾ ಸುಲಭ. ನಾನು ಕಳೆದ ದಿನ ಹೇಳಿದೆ, ಎಷ್ಟು ಜನರಿಗೆ ನೆನಪಿದೆ ಅಂತ ನನಗೆ ಗೊತ್ತಿಲ್ಲ. ದೇವರ ಸಾಮ್ರಾಜ್ಯ ನೋಡುವುದು ತುಂಬಾ ಸುಲಭ. ದೇವರ ಸಾಮ್ರಾಜ್ಯವನ್ನು ನಾವು ನೋಡಬಹುದು ಮಾತ್ರವಲ್ಲ, ದೇವರ ಸಾಮ್ರಾಜ್ಯ ತುಂಬಾ ಸುಲಭವಾಗಿ ನಾವು ದಿನಂಪ್ರತಿ ದೇವರ ಸಾಮ್ರಾಜ್ಯಕ್ಕೆ ಹೋಗಿ ಬರಬಹುದು. ಪ್ರತಿದಿನ ನಾವು ದೇವರ ಸಾಮ್ರಾಜ್ಯಕ್ಕೆ ಹೋಗಿ ಬರ್ತಾ ಇರ್ಬೋದು. ಸಾಯ್ಬೇಕು ಅಂತಿಲ್ಲ, ಸತ್ತು ನಾನು ದೇವರ ಸಾಮ್ರಾಜ್ಯಕ್ಕೆ ಹೋಗ್ತೀನಿ ಅಂದ್ರೆ ಪ್ರಯೋಜನನೇ ಇಲ್ಲ. ನಾವು ಸತ್ತು ದೇವರ ಸಾಮ್ರಾಜ್ಯಕ್ಕೆ ಹೋಗ್ತೀವಿ ಅಂದ್ರೆ ಪ್ರಯೋಜನ ಇಲ್ಲ. ಜೀವಿಸುವಾಗ ನಾವು ದೇವರ ಸಾಮ್ರಾಜ್ಯ ನೋಡಬೇಕು, ಜೀವನ ಮಾಡಬೇಕು, ಜೀವನ ಮಾಡಿ ದೇವರ ಸಾಮ್ರಾಜ್ಯ ಹೋಗಬೇಕು, ದೇವರ ಸಾಮ್ರಾಜ್ಯಕ್ಕೆ ಹೋಗಬೇಕು, ದೇವರ ಸಾಮ್ರಾಜ್ಯ ನೋಡಿ ಮತ್ತೆ ಬರಬೇಕು. ತುಂಬಾ ಸುಲಭವಾದಂತಹ ಸುಲಭ ವಿಧಾನವನ್ನ ನಿಮಗೆ ನಾನು ಮೊನ್ನೆ ದಿನ ಹೇಳಿಕೊಡ್ಲಿಕ್ಕೆ ಪವಿತ್ರಾತ್ಮ ಪ್ರೇರಣೆ ಕೊಟ್ರು. ಪ್ರಿಯರೇ, ನಾವೆಲ್ಲರೂ ದೇವರ ಮಕ್ಕಳು, ನಮ್ಮೆಲ್ಲರಿಗೂ ದೇವರಲ್ಲಿ ಪ್ರೀತಿ ಉಂಟು, ದೇವರಿಗೆ ನಮ್ಮ ಮೇಲೆ ಇನ್ನೂ ಹೆಚ್ಚು ಪ್ರೀತಿ ಉಂಟು. ದೇವರನ್ನ ನಾವು ಪ್ರೀತಿಸ್ತಾ ಇದ್ದೀವ, ದೇವರು ನಮ್ಮನ್ನ ಪ್ರೀತಿಸ್ತಾ ಇದ್ದಾರಾ ಎಂಬ ಪ್ರಶ್ನೆಗೆ ನಾವು ಉತ್ತರವನ್ನು ಕಂಡುಕೊಳ್ಳಬೇಕಾದರೆ ದೇವರೇ ನಮ್ಮನ್ನು ಹೆಚ್ಚಾಗಿ ಪ್ರೀತಿಸ್ತಾ ಇರೋದು ನಾವಲ್ಲ, ದೇವರನ್ನ ನಾವು ಹೆಚ್ಚಾಗಿ ಪ್ರೀತಿಸ್ತಾ ಇಲ್ಲ, ದೇವರು ನಮ್ಮನ್ನು ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾರೆ. ದೇವರನ್ನ ನಾವು ಸ್ಮರಿಸ್ತೇವೆ, ಖಂಡಿತವಾಗಿ ದೇವರನ್ನ ನಾವು ಸ್ಮರಿಸ್ತೇವೆ. ದೇವರನ್ನ ಸ್ಮರಿಸುವಂತಹ ನಾವು ದೇವರೊಂದಿಗೆ ಅವಿಭಾಜ್ಯ ಅಂಗವಾಗಿ ಇದ್ದೇವ. ರೋಮನರಿಗೆ ಬರೆದ ಪತ್ರದಲ್ಲಿ ನಾವು ನೋಡ್ತೇವೆ 10ನೇ ಅಧ್ಯಾಯದಲ್ಲಿ, ದೇವರ ನಾಮಸ್ಮರಣೆ ಮಾಡುವವರೆಲ್ಲರೂ ಜೀವದ್ದಾರವನ್ನು ಹೊಂದುವರು. ದೇವರ ನಾಮಸ್ಮರಣೆ ಮಾಡುವವರೆಲ್ಲರೂ ಜೀವದ್ದಾರ ಹೊಂದುವರು. ದೇವರ ನಾಮಸ್ಮರಣೆ ಮಾಡಿದರೆ ಜೀವದ್ದಾರ ಹೊಂದ್ಬಿಡ್ತೇವಾ?
ಹೇಗೆ ದೇವರ ನಾಮಸ್ಮರಣೆ ಎಂದು ಹೇಳುವುದಾದರೆ ದೇವರ ನಾಮಸ್ಮರಣೆ ಎಂದು ಹೇಳುವುದಾದರೆ ಹೇಗೆ ಪ್ರತಿಯೊಬ್ಬರು ಓ ಯೇಸುವೆ ಓ ದೇವರೇ ಜೀಸು ಓ ಜೀಸಸ್ ಅಂತೇಳಿ ಸ್ಮರಣೆ ಮಾಡಿದ್ರೆ ನಾವು ಜೀವದಲ್ಲಿ ಅಂತೀವ ಹೇಳಿ ಅಲ್ಲ ದೇವರನ್ನ ಸ್ತುತಿಸಿದ್ರೆ ಜೀವದಲ್ಲಿ ಹೊಂದುತ್ತೀವಾಗಾದ್ರೆ ಕೆಲವು ವಾಕ್ಯಗಳನ್ನ ನಾವು ಧ್ಯಾನಿಸ್ತೇವೆ ಆದರೆ ಆ ವಾಕ್ಯಗಳನ್ನ ಪ್ರಶ್ನೆಯಾಗಿ ತೆಗೆದುಕೊಂಡಾಗ ಅದು ನಮಗೆ ಹೋರಾಟವನ್ನು ತರ್ತದೆ ವಾಕ್ಯ ಹೇಳ್ತಾ ಇದೆ ನಾನು ಹೇಳ್ತಾ ಇರೋದಲ್ಲ ದೇವರ ನಾಮಸ್ಮರಣೆ ಮಾಡುವವರೆಲ್ಲರೂ ಜೀವೋದ್ಧಾರವನ್ನು ಹೊಂದುವರು ಹೌ ಹೇಗೆ ನಾವು ದೇವರನ್ನ ನಾಮಸ್ಮರಣೆ ಮಾಡಿಬಿಟ್ರೆ ಸಾಕಲ್ಲ ಜೀವೋದ್ಧಾರ ಹೊಂದಲಿಕ್ಕೆ ಮತ್ತಿನ್ನೇನ್ ಬೇಕು ದೇವರೇ 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 ಯೇಸು ಯೇಸು ಯೇಸುವೆ ಜೇಸು 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 ಅಂತ ಹೇಳಿಬಿಟ್ರೆ ನಾವು ಜೀವೋದ್ಧಾರ ಹೊಂದಬಹುದಲ್ಲ ವಿಶ್ವಾಸ ದೇವರ ನಾಮಸ್ಮರಣೆಯನ್ನು ಮಾಡುವಾಗ ನಾವು ಜೀವೋದ್ಧಾರವನ್ನು ಹೊಂದುತ್ತೇವೆ ತುಂಬಾ ಆಳವಾದ ಒಂದು ವಾಕ್ಯ ಉತ್ತರಕ್ಕೆ ಉತ್ತರ ನಿಲುಕದ ಒಂದು ವಾಕ್ಯ ಯಾಕೆಂದ್ರೆ ಇದರಿಂದ ಹಲವಾರು ಪ್ರಶ್ನೆಗಳು ಉದ್ಭವ ಆಗ್ತದೆ ಬರೀ ದೇವರ ನಾಮಸ್ಮರಣೆ ಮಾಡಿದ್ರೆ ಹೇಗೆ ಜೀವೋದ್ಧಾರ ಹೊಂದಲಿಕ್ಕೆ ಸಾಧ್ಯ ನೀರಲ್ಲಿ ಮುಳುಗಬೇಕಾಗಿಲ್ಲ ಜ್ಞಾನಸ್ನಾನ ತೆಗೆದುಕೊಳ್ಬೇಕಾಗಿಲ್ಲ ಪರಮಪ್ರಸಾದ ತೆಗೆದುಕೊಳ್ಬೇಕಾಗಿಲ್ಲ ಪಶ್ಚಾತ್ತಾಪ ವೇದನೆ ಬೇಕಾಗಿಲ್ಲ ಏನಿಲ್ಲ ದೇವರ ನಾಮಸ್ಮರಣೆ ಮಾಡಿ ಪ್ರಿಯ ದೇವರ ನಾಮಸ್ಮರಣೆಯನ್ನು ಮಾಡಬೇಕಾದರೆ ದೇವರ ನಾಮಸ್ಮರಣೆಯನ್ನು ಮಾಡುವಂತಹ ಪ್ರತಿಯೊಬ್ಬರಲ್ಲಿ ದೇವರಲ್ಲಿ ವಿಶ್ವಾಸವಿರಬೇಕು ದೇವರಲ್ಲಿ ವಿಶ್ವಾಸವಿರಬೇಕು ಹಾಗೂ ದೇವರಲ್ಲಿ ದೇವರ ನಾಮಸ್ಮರಣೆಯನ್ನು ಮಾಡುವಂತಹ ವ್ಯಕ್ತಿ ದೇವರಲ್ಲಿ ವಿಶ್ವಾಸವಿದ್ದರೆ ಮಾತ್ರ ಸಾಲದು ದೇವರ ಆಜ್ಞೆಗಳನ್ನ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಯೇಸುವಿನ ನಾಮದಿಂದಲೇ ನಮಗೆ ರಕ್ಷಣೆ 100% ವ್ಯತ್ಯಾಸ ಇಲ್ಲ ಅಲ್ಲಿ ಸಂಶಯನೇ ಇಲ್ಲ ಯೇಸುವಿನ ನಂಬಿ ಹೋಗುವಾಗ ನನಗೆ ಜೀವೋದ್ಧಾರ ಬಾ ನನ್ನನ್ನು ಹಿಂಬಾಲಿಸು ಸುಂಕಗಟ್ಟೆಯಿಂದ ಹರಿಮತ್ತಾಯ ಇಳಿದು ಹೋದ ಜಕ್ಕಾರ್ಯ ಇಳಿದು ಹೋದ ಪಾಪ ಜೀವನದಲ್ಲಿರುವವರು ಇಳಿದು ಹೋದರು ಬಾ ನನ್ನನ್ನು ಹಿಂಬಾಲಿಸು ಪ್ರಿಯರೆ ದೇವರ ನಾಮಸ್ಮರಣೆಯನ್ನು ಮಾಡುವ ಪ್ರತಿಯೊಬ್ಬರಲ್ಲಿ ಆಳವಾದ ವಿಶ್ವಾಸ ಹಾಗೂ ದೇವರ ಆಜ್ಞೆಯನ್ನು ಪಾಲಿಸುವಂತಹ ಸದ್ಗುಣಗಳಿರುವಾಗ ಮಾತ್ರವೇ ನಾವು ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ ಜೀವೋದ್ಧಾರ ಜೀವೋದ್ಧಾರ ಅಂದರೆ ಉದ್ಧಾರವಾಗುವಂಥದ್ದು ಯಾವಾಗ ದೇವರನ್ನ ನಾನು ಕಂಡುಕೊಳ್ತೀನೋ ದೇವರೇ ನನಗೆ ಎಲ್ಲವೂ ದೇವರೇ ನನಗೆ ಸರ್ವವೂ ದೇವರೇ ನೀವೇ ನನಗೆ ಎಲ್ಲವೂ ದೇವರೇ ಎಲ್ಲವೂ ನಿನ್ನಿಂದಲೇ ದೇವರೇ ನೀನಿಲ್ಲದೆ ನನಗೆ ಏನೂ ಇಲ್ಲ ದೇವರೇ ಸಕಲವೂ ನಿನ್ನದೆ ನಾನೇನೂ ಅಲ್ಲ ಎಂಬ ಮನೋಭಾವನೆಯಲ್ಲಿ ನಾನು ಎಲ್ಲಾ ಚಿಂತಾಭಾರಗಳನ್ನು ದೇವರಿಗೆ ಏರಿಸಿ ದೇವರಲ್ಲಿ ಭರವಸೆ ಇಟ್ಟು ದೇವರಲ್ಲಿ ವಿಶ್ವಾಸವಿಟ್ಟು ದೇವರ ಆಜ್ಞೆಗಳಿಗೆ ಶಿರಬಾಗಿ ದೇವರ ನಾಮಸ್ಮರಣೆಯನ್ನು ನಾನು ಮಾಡುವಾಗ ಜೀವೋದ್ಧಾರ ಹೊಂದುತ್ತೇನೆ ದೇವರ ನಾಮಸ್ಮರಣೆಯಿಂದ ಮಾತ್ರವೇ ಜೀವೋದ್ಧಾರವಲ್ಲ
ಹಾಗೂ ಹಲವಾರು ವಿಧಾನಗಳಿದೆ ಜೀವದ್ಧಾರ ಹೊಂದಲು ಒಳ್ಳೆಯ ಕಾರ್ಯಗಳು. ಪ್ರಿಯರೇ, ದೇವರ ನಾಮಸ್ಮರಣೆ, ನಾನು ಪದೇ ಪದೇ ನಿಮ್ಮಲ್ಲಿ ಇದನ್ನು ಎಕ್ಸ್ಪೋಸ್ ಮಾಡ್ತಾ ಇದ್ದೀನಿ ಈ ವಾಕ್ಯವನ್ನು. ಪ್ರಿಯರೇ, ನಾನು ಉದಾಹರಣೆಗೆ, ನಾನು ಬೆಳಗಿನ ಜಾವ 5 ಗಂಟೆಗೆ ಏಳುವ ಸಮಯ. ಪ್ರಿಯರೇ, ನನ್ನ ಕಣ್ಣು ತೆರೆಯುವಾಗಲೇ ನಾನೇನು ಪ್ರಾರ್ಥಿಸುವುದಿಲ್ಲ, ನನ್ನ ಹೃದಯ ಪ್ರಾರ್ಥಿಸಲಿಕ್ಕೆ ಶುರುವಾಗ್ತದೆ. ಒಂದು ಪಕ್ಷ ನಾನು ಪ್ರಾರ್ಥಿಸಲು ತಡವಾಗುತ್ತದೆ ಎಂಬುದಾದರೂ ಸಹ ನನ್ನ ಹೃದಯ ತಾನಾಗಿಯೇ ದೇವರನ್ನ ಸ್ಮರಿಸಲು ಪ್ರಾರಂಭವಾಗ್ತದೆ. ನನ್ನ ಬಾಯಿಯಿಂದ ಬರುವಂತಹ, ನನ್ನ ಹೃದಯದಿಂದ ಬರುವಂತಹ ಮೊದಲನೆಯ ಪದ, ಅಪ್ಪಾ ತಂದೆಯೇ ನಿನಗೆ ಸ್ತೋತ್ರ. ಎರಡನೆಯ ಪದ, ಯೇಸುವೆ ನಿನಗೆ ಸ್ತೋತ್ರ. ಮೂರನೆಯ ಪದ, ಪವಿತ್ರಾತ್ಮರೇ ನಿಮಗೆ ಸ್ತೋತ್ರ. ಹೀಗೆ ನಾವು ನಮ್ಮ ಜೀವನದಲ್ಲಿ ನಾವು ದೇವರಿಗೆ ಅಗ್ರಸ್ಥಾನವನ್ನು ಕೊಡುವಾಗ, ದೇವರಲ್ಲಿ ನಾವು ಭರವಸೆ ಇಡುವಾಗ, ದೇವರ ನಾಮಸ್ಮರಣೆ ಎಂದು ಹೇಳುವುದಾದರೆ ಬರೀ ಪ್ರಾರ್ಥನೆಯ ಸಮಯದಲ್ಲಿ, ಬಲಿಯ ಸಮಯದಲ್ಲಿ ಅಥವಾ ಧ್ಯಾನದ ಸಮಯದಲ್ಲಿ ಅಲನೀಯ ಅಲನೀಯ ಅಂತೇಳಿ ಬೊಬ್ಬೆ ಹಾಕುವುದಲ್ಲ ದೇವರ ನಾಮಸ್ಮರಣೆ. ಅನುಭವಗಳಲ್ಲಿ, ನಾನು ರಾತ್ರಿ ಜಾವದಲ್ಲಿ ಮಲಗಿದ್ದರೂ ನನ್ನ ಹೃದಯ ದೇವರ ನಾಮಸ್ಮರಣೆಯನ್ನು ಮಾಡಲು ಪ್ರಾರಂಭಿಸುತ್ತದೆ. ಅಂದರೆ ನಮ್ಮೆಲ್ಲರ ಹೃದಯ, ನಾನು ದೇವರಲ್ಲಿ ವಿಶ್ವಾಸವುಳ್ಳವನು, ವಿಶ್ವಾಸವುಳ್ಳವಳಾಗಿರುವಾಗ ನಾನು 1-4 ಗಂಟೆಯ ಸಮಯಕ್ಕೆ, 2 ಗಂಟೆಯ ಯಾವುದೋ ಒಂದು ಸಮಯ ನಿಗದಿ ಮಾಡಿರುವಂತಹ ಪ್ರಾರ್ಥನಾ ಸಮಯಕ್ಕೆ ನಾನು ನಿಗದಿ ಮಾಡಿಕೊಂಡಿದ್ದೇನೆ ಎಂಬುದಾದರೆ, ಆ ಸಮಯಕ್ಕೆ ಮಾತ್ರ ಅಲ್ಲ ಪ್ರಿಯರೇ, ಆ ಸಮಯಕ್ಕೆ ಮುಂಚಿತವಾಗಿಯೂ, ಆ ಸಮಯದಲ್ಲಿಯೂ, ಆ ಸಮಯ ಕಳೆದು ಹೋದಾಗಲೂ ನಮ್ಮ ಹೃದಯ ದೇವರ ನಾಮಸ್ಮರಣೆಯನ್ನು ಮಾಡಲು ಪ್ರಾರಂಭಿಸುತ್ತದೆ. ರಾತ್ರಿ ಜಾವದಲ್ಲೂ ನನಗೆ ನಿನ್ನ ಧ್ಯಾನವೇ ಜಾಗರಣೆ ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾನೆ. ರಾತ್ರಿ ಜಾಮದಲ್ಲೂ, ರಾತ್ರಿಯೆಲ್ಲ ನಿನ್ನ ಸ್ಮರಣೆಯೇ ಎಂಬುದಾಗಿ ಹೇಳುತ್ತಾನೆ. ಪ್ರಿಯರೇ, ನಾನು ದೇವರ ನಾಮವನ್ನ ಉಚ್ಚರಿಸುವುದು ನನಗೆ ಬಿಡುಗಡೆಯನ್ನು ತರುತ್ತದೆ, ಅದು ನನಗೆ ರಕ್ಷಣೆಯನ್ನು ತರುತ್ತದೆ, ನನಗೆ ಜೀವದ್ಧಾರವನ್ನು ತರುತ್ತದೆ. ಅದಕ್ಕೆ ಹೇಳ್ತದೆ, ದೇವರ ನಾಮಸ್ಮರಣೆ ಮಾಡುವವರೆಲ್ಲರೂ ಜೀವದ್ಧಾರ ಹೊಂದುವರು. ದೇವರ ನಾಮಸ್ಮರಣೆಯನ್ನು ಮಾಡುವವರು ಸಮಯವನ್ನು ಕಾಯಬೇಕಾಗಿಲ್ಲ, ಅವರಿಗೆ ಸಮಯವೇ ಇಲ್ಲ. ಯಾಕೆಂದರೆ ಹೃದಯದಲ್ಲಿ ಸದಾಕಾಲ ದೇವರ ನಾಮಸ್ಮರಣೆ ಮರುಕಳಿಸುತ್ತಾ ಇರುತ್ತದೆ. ಹೃದಯದ ಬಡಿತವೂ ಸಹ ದೇವರ ನಾಮಸ್ಮರಣೆಯನ್ನು ಮಾಡುತ್ತಾ ಇರುತ್ತದೆ. ನೀವು ಪ್ರಾರ್ಥಿಸುವುದಿಲ್ಲ, ಅಯ್ಯೋ ನನಗೆ ಗಟ್ಟಿ ನಿದ್ರೆ ಬರ್ತಾ ಇದೆ, ನಾನೀಗ ಮಲಗ್ತೇನೆ ಅಂತೇಳಿ ನೀ ಕಂಬಳಿನ ಒತ್ತುಕೊಂಡು ಮಲಗಿದ್ರು ಸಹ, ನೀವು ನಿಮ್ಮ ಬಾಯಿಯಿಂದ ನೀವು ಸ್ತುತಿಸದೇ ಇದ್ರು ಸಹ, ದೇವರ ನಾಮಸ್ಮರಣೆಯನ್ನು ಮಾಡದೇ ಇದ್ರು ಸಹ, ನೀವು ಮಲಗಿರುವಾಗ ನಿಮ್ಮ ಹೃದಯ ನಿಮಗೆ, ನಿಮ್ಮ ಹೃದಯ ತಾನಾಗಿಯೇ ದೇವರ ನಾಮಸ್ಮರಣೆಯನ್ನು ಮಾಡಲು ಪ್ರಾರಂಭಿಸುತ್ತದೆ. ಹೇಗೆ ಒಂದು ಅಲಾರಾಮ್ ಅಲ್ಲಿ ನಾವು ಅಲಾರಾಮ್ ಇಡ್ತೇವೋ, ಒಂದು ಸಮಯ ನಿಗದಿ ಮಾಡಿ ನಾವು ಎದ್ದೇಳಲಿಕ್ಕಾಗಿ, ಕೆಲಸ ಮಾಡಲಿಕ್ಕಾಗಿ, ಹಾಗೆ ನಮ್ಮ ಹೃದಯದಲ್ಲಿ ಒಂದು ಅಲಾರಾಮ್ ಇದೆ, ವಿಶ್ವಾಸದ ಅಲಾರಾಮ್. ಆ ಅಲಾರಾಮ್ಗೆ ಟೈಮ್ ಬೇಕಾಗಿಲ್ಲ, ಟೈಮ್ ಸೆಟ್ ಮಾಡಬೇಕು ಅಂತಿಲ್ಲ ಅಲಾರಾಮ್ಗೆ, ಅದು ತಾನಾಗಿ ಯಾವ ಸಮಯಕ್ಕೆ ದೇವರ ನಾಮಸ್ಮರಣೆಯನ್ನು ಮಾಡಬೇಕೆಂಬುದಾಗಿ ಪ್ರಚೋದನೆಯನ್ನು ಕೊಡುತ್ತದೋ ಆ ಸಮಯಕ್ಕೆ ಅದು ನಮ್ಮಲ್ಲಿ ದೇವರ ನಾಮಸ್ಮರಣೆಯನ್ನು ಮಾಡಲು ಪ್ರಚೋದಿಸುತ್ತದೆ. ನೋಡಿ, ಕೆಲವು ಸಾರಿ ಮಲಗಿರುವಾಗ ರಾತ್ರಿಯೆಲ್ಲ ನಾವು ಸ್ತುತಿಸ್ತಾನೆ ಇರ್ತೀವಿ, ಆದರೆ ನಾವು ಮಲಗಿರ್ತೇವೆ. ಕೆಲವು ಸಾರಿ ರಾತ್ರಿ ಮಲಗಿರ್ತೇವೆ, ರಾತ್ರಿಯೆಲ್ಲ ಬಲಿಪೂಜೆಯಲ್ಲಿ ಇರ್ತೇವೆ. ಕೆಲವು ಸಾರಿ ಕೆಲಸ ಮಾಡ್ತಾ ಇರ್ತೇವೆ, ನಮಗೆ ಗೊತ್ತಿಲ್ಲದೆ ನಮ್ಮ ಹೃದಯದಲ್ಲಿ ಸ್ತುತಿ ಹೊರಬರ್ತದೆ. ಸುಮ್ಮನಿದ್ದರೂ ನಮ್ಮಲ್ಲಿ ಸ್ತುತಿ ಹೊರಬರ್ತದೆ. ಒಬ್ಬರೇ ಕುಳಿತುಕೊಂಡಿದ್ರು, ಒಂದು ಟಿವಿ ನೋಡಬೇಕಾದ್ರು, ಒಂದು ಯಾವುದೇ ಒಂದು ಸಿನಿಮಾ ನೋಡುವಾಗಲೂ ಸಹ ನಮ್ಮ ಮನಸ್ಸಿನಲ್ಲಿ ದೇವರ ನಾಮಸ್ಮರಣೆಯ ಪ್ರಚೋದನೆ ನಮ್ಮಲ್ಲಿ ಉಕ್ಕಿ ಹರಿಯುತ್ತಾ ಇರುತ್ತದೆ. ಪ್ರಿಯ, ದೇವರ ನಾಮಸ್ಮರಣೆ ಎಂದು ಹೇಳುವುದು
ಒಬ್ಬ ಸಾಧಾರಣ ವ್ಯಕ್ತಿಯಲ್ಲಿ ಬರುವುದಿಲ್ಲ. ಈ ಲೋಕದ ಮಾಯೆಗೆ, ಈ ಲೋಕದ ಮೋಹಕ್ಕೆ, ಈ ಲೋಕದ ಹಲವಾರು ವಿಧದ ಗೊಂದಲಕ್ಕೆ ಅಥವಾ ಈ ಲೋಕದ ಯಾವುದೇ ವಿಧವಾದ ಪಾಪಕ್ಕೆ ಸಿಲುಕಿಕೊಳ್ಳುವ ಮನುಷ್ಯನಲ್ಲಿ ದೇವರ ನಾಮಸ್ಮರಣೆ ಮಾಡಲಿಕ್ಕೆ ಆಗುವುದಿಲ್ಲ. ಅವನಿಗೆ ದೇವರೆಂಬುದು ನೆನಪಿಗೆ ಬರುವುದಿಲ್ಲ, ದೇವರು ಎಂಬುದು ನೆನಪಿಗೆ ಬರುವುದಿಲ್ಲ, ಅಥವಾ ದೇವರ ಬಳಿ ಹೋಗಬೇಕೆಂಬುದು ನೆನಪಿಗೆ ಬರುವುದಿಲ್ಲ. ಆತನ ಕೈಯಲ್ಲಿರುವಂತ, ಆತನ ಜೇಬಿನಲ್ಲಿರುವಂತ, ಆತನಲ್ಲಿರುವಂತ ಇರುವಂತ ಹಣವೋ ಆಸ್ತಿಯೋ ಪಾಸ್ತಿಯೋ ಇವುಗಳನ್ನೇ ಅವನು ಸ್ಮರಣೆ ಮಾಡ್ತಾ ಇರ್ತಾನೆ. ತನ್ನ ಕೆಲಸವನ್ನು ಕುರಿತು ಸ್ಮರಣೆ ಮಾಡ್ತಾ ಇರ್ತಾನೆ. ತಾನು ಮಾಡುವ ವ್ಯಾಪಾರವನ್ನ, ವ್ಯವಸಾಯನ ಕುರಿತು ಸ್ಮರಣೆ ಮಾಡ್ತಾ ಇರ್ತಾನೆ. ಆದರೆ ದೇವರ ಸ್ಮರಣೆಯನ್ನು ಮಾಡಲಿಕ್ಕೆ ಆಗುದಿಲ್ಲ. ದೇವರನ್ನ ಕಂಡುಕೊಂಡಂತ ವ್ಯಕ್ತಿ ಮಾತ್ರ ದೇವರ ನಾಮಸ್ಮರಣೆ ಮಾಡಲಿಕ್ಕೆ ಸಾಧ್ಯ. ಯಾರು ದೇವರನ್ನ ಕಂಡುಕೊಳ್ಳುವಂತ ವ್ಯಕ್ತಿ ಮಾತ್ರವೇ ದೇವರ ನಾಮಸ್ಮರಣೆಯನ್ನು ಮಾಡಲಿಕ್ಕೆ ಸಾಧ್ಯ, ಬೇರೆ ಯಾರು ಮಾಡಲಿಕ್ಕೆ ಸಾಧ್ಯವಿಲ್ಲ. ದೇವರ ಅನುಭವ ಇರುವ ವ್ಯಕ್ತಿ ಮಾತ್ರವೇ ದೇವರ ನಾಮಸ್ಮರಣೆ ಮಾಡಲಿಕ್ಕೆ ಸಾಧ್ಯ, ಇಲ್ಲದ ದೇವರ ನಾಮಸ್ಮರಣೆ ಮಾಡಲಿಕ್ಕೆ ಆಗುದಿಲ್ಲ. ತನ್ನ ಜೀವನವನ್ನ ದೇವರಿಗೆ ಸಮರ್ಪಿಸಿರುವಂತ ವ್ಯಕ್ತಿ ಮಾತ್ರವೇ ದೇವರ ನಾಮಸ್ಮರಣೆ ಮಾಡಲಿಕ್ಕೆ ಸಾಧ್ಯ, ಬೇರೆ ಯಾರು ಮಾಡಲಿಕ್ಕೆ ಸಾಧ್ಯವಿಲ್ಲ. ದೇವರ ಪ್ರೀತಿಯನ್ನು ಕಂಡರಿತುಕೊಂಡಂತ ವ್ಯಕ್ತಿ ಮಾತ್ರವೇ ದೇವರ ನಾಮಸ್ಮರಣೆಯನ್ನು ಮಾಡಲಿಕ್ಕೆ ಸಾಧ್ಯ, ಇನ್ಯಾರು ಬೇರೆ ಯಾರು ಮಾಡಲಿಕ್ಕೆ ಸಾಧ್ಯವಿಲ್ಲ. ದೇವರ ನಾಮಸ್ಮರಣೆಯನ್ನು ಮಾಡುವವನು ಜೀವೋದ್ಧಾರ ಹೊಂದುತ್ತಾನೆ. ನೋಡಿ, ರೋಮನರಿಗೆ ಬರೆದ ಪತ್ರದಲ್ಲಿ 10ನೇ ಅಧ್ಯಾಯದಲ್ಲಿ 14ನೇ ವಾಕ್ಯವನ್ನು ಧ್ಯಾನಿಸಬೇಕಾದ್ರೆ, ಪ್ರಭುವಿನಲ್ಲಿ ವಿಶ್ವಾಸವಿಲ್ಲದಿದ್ದರೆ ಅವರ ನಾಮಸ್ಮರಣೆ ಮಾಡುವುದಾದರೂ ಹೇಗೆ? ಪ್ರಭುವಿನಲ್ಲಿ ವಿಶ್ವಾಸವಿಲ್ಲದಿದ್ದರೆ ಅವರ ನಾಮಸ್ಮರಣೆ ಮಾಡುವುದು ಹೇಗೆ ಆಗ್ತದ? ಆಗುದಿಲ್ಲ. ಅದೇ ಹೇಳಿದೆ, ವಿಶ್ವಾಸವಿರುವವನು ಮಾತ್ರವೇ ದೇವರ ನಾಮಸ್ಮರಣೆಯನ್ನು ಮಾಡಲಿಕ್ಕೆ ಸಾಧ್ಯ. ದೇವರಿಗಾಗಿ ಹಂಬಲಿಸುವವನು ಮಾತ್ರವೇ ದೇವರ ನಾಮಸ್ಮರಣೆಯನ್ನು ಮಾಡಲಿಕ್ಕೆ ಸಾಧ್ಯ. ಈಗ ನೋಡಿ, ದೇವರಲ್ಲಿ, ದೇವರ ವಾಕ್ಯದ ಮೇಲೆ ನಿಮಗಿರುವಂತಹ ಆ ಅಚಲವಾದ ಪ್ರೀತಿ ವಿಶ್ವಾಸದ ನಿಮಿತ್ತವಾಗಿ ನೀವೆಲ್ಲರೂ ಈ ಧ್ಯಾನವನ್ನ, ಈ 3.5 ಗಂಟೆಯ ಧ್ಯಾನಕ್ಕಾಗಿ ಕಾದು ಕುಳಿತು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಿ. ಯಾಕೆ? ಈ ಗ್ರೂಪಿನಲ್ಲಿರುವಂತಹ 10,000 ಜನರು ಗ್ಯಾದರ್ ಆಗ್ಬೋದಲ್ಲ. ಯಾಕೆ ಆಗ್ತಾ ಇಲ್ಲ, ಯಾಕೆ ಆಗ್ಲಿಲ್ಲ? ಎಷ್ಟು ಜನ ವಿಶ್ವಾಸಿಗಳಿದ್ದಾರೆ? ಕೊರತೆಗಳನ್ನ ಎಷ್ಟು ಹೇಳ್ಬೋದು? ಕೆಲಸ ಹೇಳ್ಬೋದು, ಏನೇ ಹೇಳ್ಬೋದು. ನಮ್ಮಲ್ಲಿ ವಿಶ್ವಾಸವಿರುವ ಕಾರಣ, ನಿಮ್ಮ ಹೃದಯದಲ್ಲಿ ನಿಮಗರಿವಿಲ್ಲದೆ ಒಂದು ಆಳವಾದ ವಿಶ್ವಾಸ, ಅಂದ್ರೆ ದೇವರಿಗೂ ನಿಮಗೂ ಇರುವ ಒಂದು ನಿಕಟವಾದ ಬಾಂಧವ್ಯ ಸಂಬಂಧವನ್ನು ಪ್ರಕಟಿಸುತ್ತದೆ ಈ ಸಮಯ. ಪ್ರಿಯರಿ, ನೀವು ಸಾಧಾರಣ ವ್ಯಕ್ತಿಗಳಲ್ಲ, ನೀವೆಲ್ಲರೂ ಸಾಧಾರಣ ವ್ಯಕ್ತಿಗಳಲ್ಲ. ದೇವರ ವಾಕ್ಯಕ್ಕೆ ನಿಮ್ಮ ಕಿವಿಗಳನ್ನು ನೀವು ಎಷ್ಟರ ಮಟ್ಟಿಗೆ ವಿಶ್ವಾಸದಲ್ಲಿ ತೆರೆಯುತ್ತಾ ಇದ್ದೀರಿ ಎಂಬುದಾದರೆ, ಆ ದೇವರ ವಾಕ್ಯ ನಿಮ್ಮೊಳಗೆ ಪ್ರವೇಶಿಸಿ ನಿಮ್ಮಲ್ಲಿರುವಂತಹ ಕಲ್ಮಶಗಳನ್ನು ತೆಗೆದುಹಾಕಿ ನಿಮ್ಮನ್ನ ಒಂದು ನೂತನ ಮನುಷ್ಯರನ್ನಾಗಿ ಮಾರ್ಪಡಿಸಿ ದೇವರ ಸಾಮ್ರಾಜ್ಯವನ್ನು ಸೇರುವಂತಹ ಹಾಗೂ ಜಯವೆಂಬ ಜಯಮಾಲೆಯನ್ನು ಧರಿಸಿಕೊಳ್ಳುವಂತಹ ಒಂದು ಸೌಭಾಗ್ಯವನ್ನು ತಂದುಕೊಡುವಂತದ್ದಾಗಿದೆ. ಪ್ರಿಯರೇ, ನಾವು ಧ್ಯಾನಿಸುವಂತಹ ಧ್ಯಾನ ತುಂಬಾ ಒಂದು ಸರಳವಾಗಿ ಇದೆ. ನಾವು ಧ್ಯಾನಿಸಲಿಕ್ಕೆ ಪವಿತ್ರಾತ್ಮರು ಸಹಾಯ ಮಾಡ್ತಾ ಇದ್ದಾರೆ. ದೇವರ ನಾಮಸ್ಮರಣೆ ಎಂಬಂತ ಒಂದು ವಾಕ್ಯದ ನಿಮಿತ್ತವಾಗಿ ನಾವು ಧ್ಯಾನಿಸ್ತಾ ಇದ್ದೇವೆ. ಹಾಗೆ ನಾವೆಲ್ಲರೂ ದೇವರ ನಾಮಸ್ಮರಣೆಯನ್ನು ಎಲ್ಲರೂ ಮಾಡಲಿಕ್ಕೆ ಆಗುವುದಿಲ್ಲ. ದೇವರನ್ನ ಹಿಂಬಾಲಿಸಲು ಇಚ್ಛಿಸುವವನು, ದೇವರ ವಾಗ್ದಾನಕ್ಕನುಸಾರವಾಗಿ ಜೀವಿಸಲು ಆತರಿಯುವವನು, ದೇವರ ನಾಮವನ್ನ ಉಚ್ಚರಿಸುತ್ತ ದೇವರ ದಿನವನ್ನು ಪವಿತ್ರವಾಗಿ ಆಚರಿಸುತ್ತ
ದೇವರಿಗಾಗಿ ತನ್ನನ್ನೇ ಸಮರ್ಪಿಸಿಕೊಳ್ಳುತ್ತಾ ಪಾಪಿಯಾಗಿದ್ದರು ಬಲಹೀನನಾಗಿದ್ದರು ಏನೇ ಕೊರತೆಗಳಿದ್ದರು ಆ ಕೊರತೆಗಳ ಮಧ್ಯದಲ್ಲಿ ಆ ಪಾಪದ ಮಧ್ಯದಲ್ಲಿ ನನ್ನ ದೇವರು ನನ್ನ ರಕ್ಷಕರು ನನ್ನನ್ನು ಸಂರಕ್ಷಿಸುತ್ತಾರೆ ನನ್ನನ್ನು ಆಶೀರ್ವದಿಸುತ್ತಾರೆ ನನ್ನನ್ನು ಕಾಪಾಡುತ್ತಾರೆ ಎಂಬ ವಿಶ್ವಾಸದ ನಿಮಿತ್ತವಾಗಿ ನಾವು ದೇವರ ನಾಮಸ್ಮರಣೆಯನ್ನು ಮಾಡುವಾಗ ಜೀವಧಾರಣ ಹೊಂದುತ್ತೇವೆ ಸರಳವಾಗಿ ಇಷ್ಟೇನೆ ಇದಕ್ಕೆ ಸರ್ಕಸ್ ಮಾಡಬೇಕಾಗಿಲ್ಲ ಪ್ರಿಯರೇ ನಾನು ನಿಮಗೆ ಹೇಳುವಂತಹ ಈ ಒಂದು ವಿಷಯ ಪವಿತ್ರಾತ್ಮನು ಪ್ರೇರೇಪಿಸಿದಂತಹ ವಿಷಯ ನಾವು ಧ್ಯಾನ ಮಂದಿರಕ್ಕೆ ಹೋಗಿ ರಕ್ಷಣೆ ಹೊಂದಬೇಕು ಧ್ಯಾನ ಮಂದಿರಕ್ಕೆ ಹೋಗಿ ಪರಿವರ್ತನೆ ಹೊಂದಬೇಕೆಂಬುದು ದಡ್ಡತನ ದೇವರನ್ನ ಕಂಡುಕೊಳ್ಳಿಕ್ಕೆ ಧ್ಯಾನ ಮಂದಿರಕ್ಕೆ ಹೋಗೋದು ಬೇಕಾಗಿಲ್ಲ ದೇವರನ್ನ ಕಂಡುಕೊಳ್ಳಬೇಕು ಎಂದು ಹೇಳುವವನ ಹೃದಯದಲ್ಲಿ ಪಾಪದ ಅರಿವು ಉಂಟಾಗುತ್ತದೆ ಯಾವಾಗ ನನಗೆ ಪಾಪದ ಅರಿವು ಉಂಟಾಗುತ್ತದೋ ಆಗ ದೇವರ ನಾಮಸ್ಮರಣೆ ನನ್ನಿಂದ ಹೊರಡುತ್ತದೆ ಇದೇ ರಕ್ಷಣೆ ಪಾಪದ ಅರಿವು ನಮಗೆ ಬರುವಾಗ ರಕ್ಷಣೆ ನಿಜ ನಮಗೆ ಧ್ಯಾನ ಮಂದಿರಗಳು ಬೇಕು ಧ್ಯಾನ ಬೇಕು ಈಗ ನೀವು ಧ್ಯಾನಿಸ್ತಾ ಇರೋದು ಒಂದು ಧ್ಯಾನವೇ ಅಂದರೆ ನಾವು ಸಮಯವನ್ನ ಕೊಡಬೇಕು ನೋಡಿ ಎಷ್ಟೋ ಜನ ಇವತ್ತು ಧ್ಯಾನ ಮಂದಿರಕ್ಕೆ ಹೋಗಿದ್ದಾರೆ ಸಾವಿರಾರು ಜನ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಧ್ಯಾನ ಮಂದಿರಕ್ಕೆ ಕೆಲವರು ವರ್ಷ ವರ್ಷ ಹೋಗ್ತಾ ಇದ್ದಾರೆ ಕೆಲವರು ವರ್ಷಕ್ಕೆ ಎರಡು ಸಾರಿ ಹೋಗಬಹುದು ಸಂತೋಷ ಆದರೆ ನಾನು ವರ್ಷ ವರ್ಷವೋ ವರ್ಷಕ್ಕೆ ಎರಡು ಸಾರಿಯೋ ಅಥವಾ ಪ್ರತಿ ತಿಂಗಳಲ್ಲಿಯೂ ನಾನು ಧ್ಯಾನ ಮಂದಿರಕ್ಕೆ ಹೋಗ್ತಾ ಇದ್ದೇನೆ ಆದರೆ ನನಗೆ ಪಾಪದ ಅರಿವಿದೆಯೇ ಪಾಪದ ಅರಿವು ನನಗಾಗಿದೆಯೇ ಪಾಪದ ಜೀವನದಿಂದ ನಾನು ದೂರಾಗುತ್ತಾ ಇದ್ದೇನೆಯೇ ಇದು ಮುಖ್ಯ ದೇವರ ನಾಮಸ್ಮರಣೆಯನ್ನು ನಾನು ಮಾಡುವಾಗ ನನಗೂ ನನ್ನ ದೇವರಿಗೂ ಒಂದು ಬಾಂಧವ್ಯ ಒಬ್ಬ ಮಿತ್ರನು ಮಿತ್ರಳು ನನ್ನ ಮುಂದೆ ಇರಬೇಕಾದ್ರೆ ನಿಮ್ಮ ಮುಂದೆ ಇರಬೇಕಾದ್ರೆ ಅವನು ಎಷ್ಟರ ಮಟ್ಟಿಗೆ ತನ್ನ ಪ್ರೀತಿಯನ್ನು ನಿಮಗೆ ವ್ಯಕ್ತಪಡಿಸುತ್ತಾನೋ ಅಥವಾ ನೀವು ಎಷ್ಟರ ಮಟ್ಟಿಗೆ ನಿಮ್ಮ ಪ್ರೀತಿಯನ್ನು ಅವರ ಮುಂದೆ ವ್ಯಕ್ತಪಡಿಸುತ್ತೀರೋ ಅಷ್ಟು ಬಾಂಧವ್ಯ ಇನ್ನೂ ಹೆಚ್ಚಾಗ್ತದೆ ಆ ಪ್ರೀತಿ ಇನ್ನೂ ಹೆಚ್ಚಾಗ್ತದೆ ಆ ಪ್ರೀತಿಯಲ್ಲಿ ಒಡುಕು ಬರಲಿಕ್ಕೆ ಸಾಧ್ಯವಿಲ್ಲ ವೆನ್ ವಿ ಕಮ್ಯುನಿಕೇಟೆಡ್ ವಿತ್ ಫೇತ್ಫುಲ್ ಪರ್ಸನ್ ಯಾವಾಗ ನಾನು ಒಬ್ಬ ವಿಶ್ವಾಸಿಯ ಜೊತೆ ಮಾತನಾಡಲು ಸಮಾಲೋಚನೆ ಮಾಡಲು ಪ್ರಾರಂಭಿಸುತ್ತೇನೆ ಹಾಗೂ ಯಾವಾಗ ನಾನು ಒಳ್ಳೆಯವಳು ಒಳ್ಳೆಯವನಿಂದ ಎಣಿಸುವಂತಹ ಒಂದು ಒಳ್ಳೆಯ ಮಿತ್ರನೊಡನೆ ನಾನು ಸಮಾಲೋಚನೆ ಮಾಡುತ್ತೇನೋ ಮಾತನಾಡಲಿಕ್ಕೆ ಶುರು ಮಾಡುತ್ತೇನೋ ಆ ಬಾಂಧವ್ಯ ಹೆಚ್ಚಾಗ್ತದೆ ಆ ಬಾಂಧವ್ಯ ಹೆಚ್ಚಾಗುವಾಗ ಒಬ್ಬರಿಗೊಬ್ಬರು ಪರಸ್ಪರ ಏನನ್ನು ಮಾಡಲು ಬೇಕಾದರೂ ಸಿದ್ಧರಾಗ್ತಾರೆ ಹೀಗೆ ಮನುಷ್ಯರಾಗಿರುವ ನನ್ನಲ್ಲಿ ನಿಮ್ಮಲ್ಲಿ ಇಂಥ ಒಂದು ಚಿಂತೆ ಇಂಥ ಒಂದು ಸ್ವಭಾವ ಬರ್ತದೆ ಎಂಬುದಾದರೆ ನಾನು ನನ್ನ ದೇವರಲ್ಲಿ ಒಂದಾಗುವಾಗ ನಾನು ನನ್ನ ದೇವರನ್ನ ಸ್ವಂತವಾಗಿಸಿಕೊಳ್ಳುವಾಗ ನಾನು ನನ್ನ ದೇವರೊಡನೆ ಒಂದಾಗಿ ಆ ದೇವರ ನಾಮಸ್ಮರಣೆಯನ್ನು ಮಾಡುವಾಗ ಇನ್ನೇನನ್ನು ತಾನೆ ಇನ್ನೆಷ್ಟರ ಮಟ್ಟಿಗೆ ತಾನೆ ನಾನು ದೇವರ ಕೃಪೆಯನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ವಾಕ್ಯ ನಾವು ನೋಡಿದೆವು ಪ್ರಭುವಿನಲ್ಲಿ ವಿಶ್ವಾಸವಿಲ್ಲದಿದ್ದರೆ ಅವರ ನಾಮಸ್ಮರಣೆ ಮಾಡುವುದಾದ್ರೆ ಹೇಗೆ ಆಗುದೇ ಇಲ್ಲ ಕುಡಿತಾ ಇರೋರನ್ನ ನೋಡಿ ಬಾರಲ್ಲೋಗಿ ಕೂತ್ಕೊಂಡು ಕುಡಿತದ ಬಗ್ಗೆನೇ ಮಾತಾಡ್ತಾ ಇರ್ತಾನೆ ಅವನಿಗೆ ದೇವರನ್ನ ನಾಮಸ್ಮರಣೆ ಮಾಡ್ಲಿಕ್ಕಾಗ್ತದ ಬೆಳಿಗ್ಗೆ ಆದ್ರೂ ಕುಡಿತಾನೆ ಸಂಜೆ ಆದ್ರೂ ಕುಡಿತಾನೆ ರಾತ್ರಿ ಆದ್ರೂ ಕುಡಿತಾನೆ ಕೆಲಸ ಮಾಡ್ಬೇಕಾದ್ರೂ ಕುಡಿತಾನೆ ಅವನಿಗೆ ನಾಮಸ್ಮರಣೆ ಯಾವುದು ಅವನು ಮಾಡುವಂತ ಕೆಲಸ ಪ್ರಿಯರೇ ನಾವು ಯಾವುದಕ್ಕೆ ಗುಲಾಮರಾಗಿದ್ದೇವೋ ನಾವು ಅದನ್ನೇ ನಮಗೆ ನಾಮಸ್ಮರಣೆಯಾಗಿರುತ್ತದೆ ನಾನು ಯಾವುದಕ್ಕೆ ಗುಲಾಮನಾಗಿ ಹೋಗ್ತೇನೋ ಆ ವಸ್ತು ಆ ವ್ಯಕ್ತಿ ಅಥವಾ ಆ ಕಾರ್ಯ ಆ ಪ್ರಲೋಭನೆಗೆ ಸಂಬಂಧಪಟ್ಟಂತ ಆ ಬಲಹೀನತೆಗೊಳ್ಳುವಂತಹ ಆ ಕಾರ್ಯಗಳೇ ನನ್ನ ನಾಮಸ್ಮರಣೆಯಾಗ್ತದೆ ಒಂದು ಹೆಣ್ಣಿನ ಮಾಯೆಗೆ ಹೋಗುವವನು ಹೆಣ್ಣಿನ ನಾಮಸ್ಮರಣೆಯಲ್ಲಿ ಇರ್ತಾನೆ ಒಂದು ಗಂಡಿನ ನಾಮಸ್ಮರಣೆ ಮಾಡುವವನು ಗಂಡಿನ ನಾಮಸ್ಮರಣೆಯಲ್ಲಿ ಇರ್ತಾನೆ ಒಂದು ಗಂಡಿನೊಂದಿಗೆ ಇರುವನು ಗಂಡಿನೊಂದಿಗೆ ನಾಮಸ್ಮರಣೆಯಲ್ಲಿ
ಕುಡಿಯುವವ ಕುಡಿಯುವ ನಾಮಸ್ಮರಣೆಯಲ್ಲಿ, ಭೋಗವಿಲಾಸದಲ್ಲಿರುವವ ಭೋಗವಿಲಾಸದ ನಾಮಸ್ಮರಣೆಯಲ್ಲಿ, ಅನಾಚಾರ ಅಕ್ರಮ ಮಾಡುವವ ಅನಾಚಾರ ಅಕ್ರಮದ ನಾಮಸ್ಮರಣೆಯಲ್ಲಿ. ಹೌದು ಪ್ರಿಯರೇ, ಒಂದು ವ್ಯಕ್ತಿ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವನು ಗುಲಾಮನಾಗಿರುತ್ತಾನೋ ಆ ಸಂಬಂಧಪಟ್ಟಂತ ವಿಷಯಗಳಲ್ಲಿ ಅವನು ಅವುಗಳನ್ನು ನಾಮಸ್ಮರಣೆ ಮಾಡುತ್ತಾ ಇರುತ್ತಾನೆ. ಹಾಗೆಯೇ ವಿಶ್ವಾಸಿಯಾದವನು, ದೇವರಲ್ಲಿ ಭಯಭಕ್ತಿಯುಳ್ಳವನು, ದೇವರನ್ನ ಪ್ರೀತಿಸುವವನು, ದೇವರನ್ನ ಹಿಂಬಾಲಿಸಲು ಇಚ್ಛಿಸುವವನು, ತನ್ನ ಜೀವನವನ್ನ ಪ್ರಭುವಿಗಾಗಿ ಸಮರ್ಪಿಸಿರುವವನು, ಪ್ರಭುವೇ ನನಗೆ ಸರ್ವವೇ ಎಂದು ಹೇಳುವವನು, ಪ್ರಭುವಿನಲ್ಲಿ ಭಯಭಕ್ತಿಯುಳ್ಳವನು, ಹೀಗೆ ಪ್ರಭುವನ್ನೇ ಸ್ಮರಿಸುವವನು ಪ್ರಭುವನ್ನೇ ನಾಮಸ್ಮರಣೆಯನ್ನು ಮಾಡುತ್ತಾನೆ. ಯಾವ ಕಾರ್ಯಕ್ಕವನು ಪ್ರಭುವನ್ನೇ ನಿರೀಕ್ಷಿಸುತ್ತಾನೆ, ಬೇರೆ ಯಾವುದನ್ನು ಅವನು ನಿರೀಕ್ಷಿಸುವುದಿಲ್ಲ. ಅವನ ಮುಂದೆ ಎಂತಹ ಅಧಿಕಾರಿಗಳು, ಎಂತಹ ಸಹಾಯ ಮಾಡುವವರು ಯಾರೇ ಇದ್ರೂ ಸಹ ಅವನು ಪ್ರಭುವನ್ನು ಮಾತ್ರ ಆಶ್ರಯಿಸಿಕೊಳ್ಳುತ್ತಾನೆ. ಕಷ್ಟ ಬಂದರೂ ಪ್ರಭುವನ್ನೇ, ನಷ್ಟ ಬಂದರೂ ಪ್ರಭುವನ್ನೇ, ಸಂತೋಷ ಬಂದರೂ ಪ್ರಭುವನ್ನೇ, ದಾರಿದ್ರ್ಯ ಬಂದರೂ ಪ್ರಭುವನ್ನೇ, ಸಾಲ ಬಂದರೂ ಪ್ರಭುವನ್ನೇ, ಪ್ರಲೋಭನೆ ಬಂದರೂ ಪ್ರಭುವನ್ನೇ, ಪಾಪ ಮಾಡಿದರೂ ಪ್ರಭುವನ್ನೇ, ಪಾಪ ಪ್ರಚೋದನೆ ಒಳಗಾದರೂ ಪ್ರಭುವನ್ನೇ. ಹೀಗೆ ಪ್ರತಿಯೊಂದು ಕಾರ್ಯದಲ್ಲಿಯೂ ದೇವರಲ್ಲಿ ವಿಶ್ವಾಸವಿಟ್ಟವನು ದೇವರನ್ನ ನಾಮಸ್ಮರಣೆ ಮಾಡುತ್ತಾನೆ. ದೇವರನ್ನ ನಾಮಸ್ಮರಣೆ ಮಾಡುತ್ತೇವೆ. ಪ್ರೀಸಲೋ 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 ಪ್ರೀಸಲೋ. ಹೌದು ಪ್ರಿಯರೇ, ಹೀಗೆ ದೇವರ ನಾಮಸ್ಮರಣೆ ಮಾಡುವವನು ಜೀವೋದ್ಧಾರ ಹೊಂದುತ್ತಾನೆ. ಆದರೆ ಪ್ರಭುವಿನಲ್ಲೇ ವಿಶ್ವಾಸವಿಲ್ಲದವನು ಹೇಗೆ ತಾನೆ ನಾಮಸ್ಮರಣೆ ಮಾಡುತ್ತಾನೆ? ಯಾಕೆಂದ್ರೆ ಈ ವಾಕ್ಯ ನೋಡ್ತೀವಿ, 10ನೇ ಅಧ್ಯಾಯ 13ನೇ ವಾಕ್ಯ ಹೇಳ್ತದೆ. ಯಾವ ವಾಕ್ಯ? ಪ್ರಭುವಿನ ನಾಮಸ್ಮರಣೆ ಮಾಡುವ ಪ್ರತಿಯೊಬ್ಬನು ಜೀವೋದ್ಧಾರ ಹೊಂದುವನು ಎಂದು ಲಿಖಿತವಾಗಿದೆ ಎಂದು ಲಿಖಿತವಾಗಿದೆ. ಆದರೆ ಪ್ರಭುವಿನಲ್ಲೇ ವಿಶ್ವಾಸವಿಲ್ಲದಿದ್ರೆ ಹೇಗೆ ನಾಮಸ್ಮರಣೆ ಮಾಡಲಿಕ್ಕೆ ಸಾಧ್ಯ? ಸಾಧ್ಯವಿಲ್ಲ. ಅಂಥವರ ವಿಷಯವಾಗಿ ಕುರಿತು ಕೇಳದಿದ್ದರೆ ಅವರನ್ನು ವಿಶ್ವಾಸಿಸುವುದರ ಹೇಗೆ? ಆ ಪ್ರಭುವಿನ ವಿಷಯವನ್ನು ಕುರಿತು, ಆ ಯೇಸುಕ್ರಿಸ್ತನ ವಿಷಯವನ್ನು ಕುರಿತು, ಪ್ರಭು ಯೇಸುವಿನ ಮಹಿಮೆಯನ್ನು ಕುರಿತು, ಪ್ರಭು ಯೇಸುವಿನ ಮರಣವನ್ನು ಕುರಿತು, ಪ್ರಭು ಯೇಸುವಿನ ಪುನರುತ್ಥಾನವನ್ನು ಕುರಿತು, ಪ್ರಭು ಯೇಸುವಿನ ಜೀವನವನ್ನು ಕುರಿತು ಕೇಳದಿದ್ದರೆ ಅವನು ವಿಶ್ವಾಸಿಸುತ್ತಾನೆ ಹೇಗೆ? ದೇವರ ವಾಕ್ಯವನ್ನು ಕೇಳದಿದ್ದರೆ, ದೇವರ ಸಾಮ್ರಾಜ್ಯದ ಕುರಿತು ಧ್ಯಾನಿಸದಿದ್ದರೆ ಅವನು ವಿಶ್ವಾಸಿಸುವುದಾದರೆ ಹೇಗೆ? ಸಾಧ್ಯವೇ ಇಲ್ಲ. ಹಾಗೆಯೇ ಬೋಧಿಸುವವರನ್ನು ಬೋಧಿಸುವವರು ಇಲ್ಲದಿದ್ದರೆ ಅದರ ವಿಷಯವನ್ನು ಕುರಿತು ಕೇಳುವುದಾದರೂ ಹೇಗೆ? ಇಲ್ಲಿ ಹೇಳುವವನು ಮುಖ್ಯ, ಕೇಳುವವನು ಮುಖ್ಯ, ಸಾರುವವನು ಮುಖ್ಯ, ನಾಮಸ್ಮರಣೆ ಮಾಡುವವನು ಮುಖ್ಯ. ಈಗ ನಾನು ನಿಮ್ಮ ಮುಂದೆ ಇದ್ದೇನೆ. ಬೋಧಿಸುವವನು ನಾನಿಲ್ಲದೇ ಇದ್ದರೆ, ಬೋಧಿಸುವವರು ನನ್ನಂತವರು ಇಲ್ಲದಿದ್ದರೆ ಹೋದರೆ ಅವರ ವಿಷಯವಾಗಿ ಕುರಿತು ಕೇಳುವುದಾದರೂ ಹೇಗೆ? ದೇವರು ಕೆಲವರನ್ನ ಬೋಧಿಸುವುದಕ್ಕಾಗಿ, ಕೆಲವರನ್ನ ಪ್ರಬೋಧಿಸುವುದಕ್ಕಾಗಿ ಹೀಗೆ ಒಂದೊಂದು ವಿಧದಲ್ಲಿ ದೇವರು ಒಬ್ಬೊಬ್ಬರನ್ನ ಆಯ್ಕೆ ಮಾಡಿದ್ದಾರೆ. ದೇವರ ನಾಮಸ್ಮರಣೆಯನ್ನ ನಾವು ಮಾಡ್ತಾ ಇದ್ದೀವಿ ಅನ್ನೋದಾದ್ರೆ ದೇವರು ಬೋಧಿಸುವವರನ್ನು ನಮ್ಮ ಮುಂದೆ ಕಳಿಸಿದ್ರಿಂದನೇ ಕಾರಣ. ನಾನು ಸಹ ದೇವರ ನಾಮಸ್ಮರಣೆ ಮಾಡಿ ಎಂದು ನಿಮ್ಮ ಮುಂದೆ ನಾನು ಶುಭ ಸಂದೇಶವನ್ನು ಸಾರ್ತಾ ಇದ್ದೇನೆ ಅಂದಾದ್ರೆ ಬೋಧಿಸುವವರು ನನ್ನ ಮುಂದೆ ದೇವರು ಇಟ್ಟ ಕಾರಣವೇ, ನಾನು ಅವನಿಂದ ಅರಿತುಕೊಂಡ ಕಾರಣವೇ. ವಾಕ್ಯ ಹೇಳ್ತದೆ 15ನೇ ವಾಕ್ಯ, ಬೋಧಿಸುವವರನ್ನು ಕಳುಹಿಸದೆ ಹೋದರೆ ಅವರು ಶುಭ ಸಂದೇಶವನ್ನು ಬೋಧಿಸುವುದಾದರೂ ಹೇಗೆ? ಶುಭ ಸಂದೇಶವನ್ನು ಬೋಧಿಸದಿದ್ರೆ ಹೇಗೆ? ಬೋಧಿಸುವವರನ್ನು ಕಳುಹಿಸಿದ್ರೆ ಮಾತ್ರ ಶುಭ ಸಂದೇಶವನ್ನು ಬೋಧಿಸಲಿಕ್ಕೆ ಆಗ್ತದೆ, ಇಲ್ಲಾಂದ್ರೆ ಇಲ್ಲ. ಪ್ರೀತಿ, ಬೋಧಿಸಲು ಕರೆ ಹೊಂದಿರುವವರು ಯಾರು? ಈ ಬೋಧಿಸಲು ಕರೆ ಹೊಂದಿದ್ದವರು ಯಾರು, ಕರೆ ಹೊಂದಿರುವವರು ಯಾರು? ಯಾರು ಈ ಬೋಧಕರು?
ಯಾರು ಈ ಬೋಧಕರು? ಯಾರಿಗಾದ್ರೂ ಉತ್ತರ ಕೊಡ್ಲಿಕ್ಕೆ ಸಾಧ್ಯನಾ? ಈ ಬೋಧಿಸಲು ಕರೆ ಹೊಂದಿದವರು ಯಾರು? ಈಗ ನೀವು ಹೇಳಬೇಕು, ಒಂದೆರಡು ಪದಗಳು ಮಾತ್ರ. ಯಾರು? ಗುರುಗಳ, ಶುಶ್ರೂಷೆ ಮಾಡಿ ಶುಭ ಸಂದೇಶ ಸಾರುವವರ, ಧರ್ಮಾಧೀಕ್ಷರ, ಪ್ರೇಷಿತರುಗಳ, ಪ್ರವಾದಿಗಳ? ಯಾರು? ಲೆವಿನಮೋರಸ್ ಯಾರು? ಪ್ರೀಸಲು ಹ್ಯಾನಲೀಯ, ಥ್ಯಾಂಕ್ ಯು, ಥ್ಯಾಂಕ್ ಯು, ವೆರಿ ಗುಡ್, ತುಂಬಾ ಸಂತೋಷ. ಎಲ್ಲರೂ ಉತ್ತರವನ್ನು ಕೊಡ್ತಾರೆ, ಎಸ್ ಮೀ, ನಾವು, ವಿ ಆರ್ ಆಲ್, ನಾಟ್ ಒನ್ ಪರ್ಸನ್, ನಾಟ್ ಇನ್ ಪ್ರೀಸ್ಟ್, ನಾಟ್ ಇನ್ ನನ್ಸ್, ನಾಟ್ ಇನ್ ಪ್ರೀಚರ್ಸ್, ನಾಟ್ ಇನ್ ಅದರ್ಸ್, ಸೊ ವಿ ಆರ್ ಆಲ್ ಸೆಲೆಕ್ಟೆಡ್ ಪರ್ಸನ್ಸ್. ನಾವೆಲ್ಲರೂ ಬೋಧಕರು, ವಿ ಆರ್ ಆಲ್ ಪ್ರೀಚರ್ಸ್. ಬೈಬಲ್ನ ಹಿಡ್ಕೊಂಡು, ಮೈಕ್ನ ಹಿಡ್ಕೊಂಡು ಸ್ಟೇಜ್ ಅಲ್ಲಿ ನಿಂತ್ಕೊಂಡ್ಬಿಟ್ರೆ ಪ್ರೀಚರ್ಸ್ ಅಲ್ಲ. ಬೈಬಲ್ನ ಹಿಡ್ಕೊಂಡ್ಬಿಟ್ಟು ಮೈಕ್ ಮುಂದೆ ನಿಂತ್ಕೊಂಡ್ಬಿಟ್ಟು ಸ್ಟೇಜ್ ಅಲ್ಲಿ ನಿಂತ್ಕೊಂಡ್ಬಿಟ್ರೆ ಇಲ್ಲ. ಅದು ಬರೀ ವರ್ಷಕ್ಕೆ ಕೆಲಸ ನೋಡಿ, ವರ್ಷಕ್ಕೆ ಒಂದೆರಡು ಧ್ಯಾನ ಕೊಡ್ಬೇಕಾದ್ರೆ ಮೈಕಲ್ಲಿ ನಿಂತ್ಕೊಂಡ್ಬಿಡೋದಲ್ಲ, ತಿಂಗಳಿಗೆ ಒಂದು ದಿನ ಮೈಕ್ ಮುಂದೆ ನಿಂತ್ಕೊಂಡ್ಬಿಡೋದಲ್ಲ. ಅವರೆಲ್ಲ, ವಿ ಆರ್ ಆಲ್, ನಾವೆಲ್ಲರೂ ಬೋಧಿಸುವವರು, ನಾವೆಲ್ಲರೂ ಬೋಧಕರು. ತಂದೆಯಾದವನು ತನ್ನ ಮಕ್ಕಳಿಗೆಲ್ಲರಿಗೂ, ಹೆಂಡತಿ ಮಕ್ಕಳೆಲ್ಲರಿಗೂ ಬೋಧಕ, ತನ್ನ ಬಂಧು ಮಿತ್ರಾದಿಗಳೆಲ್ಲರಿಗೂ ಬೋಧಕ, ತಾಯಿಯಾದವಳು ತನ್ನ ಮಕ್ಕಳಿಗೂ ತನ್ನ ಕುಟುಂಬದಲ್ಲಿರುವವರೆಲ್ಲರಿಗೂ ಬೋಧಕಿ. ಸಮೂಹದಲ್ಲಿ, ಪರಿಸರದಲ್ಲಿ ನಾವೆಲ್ಲರೂ ಬೋಧಕರೇ, ನಾವೆಲ್ಲರೂ ಕರೆ ಹೊಂದಿರುವವರೇ, ನಾವೆಲ್ಲರೂ ಕರೆ ಹೊಂದಿರುವವರೇ, ನಾವೆಲ್ಲರೂ ಬೋಧಿಸಲಿಕ್ಕೆ ಕರೆ ಹೊಂದಿದವರು. ಯೇಸು ಸ್ವಾಮಿ ಸಾಧಾರಣವಾಗಿ ಮೀನು ಹಿಡಿತಾ ಇದ್ದಂತಹ ಶಿಷ್ಯರನ್ನ ನೋಡಿ ಹೇಳಿದರು, ಇವತ್ತಿನಿಂದ ನಿಮ್ಮನ್ನ ಮೀನು ಹಿಡಿಯುವವರಾಗಿ ಅಲ್ಲ, ನಿಮ್ಮನ್ನ ಮನುಷ್ಯರನ್ನ ಹಿಡಿಯುವನಾಗಿ ಮಾರ್ಪಡಿಸುತ್ತೇನೆ ಎಂಬುದಾಗಿ ಹೇಳಿದರು. ಯೇಸು ಸ್ವಾಮಿ ಇನ್ನೊಂದು ವಿಷಯ ನಿಮಗೆ ಗೊತ್ತುಂಟ ಹೇಳಿದೆ, ನಾನು ಮುಂಚೆಂದ ಕಾಣ್ತದೆ, ಯೇಸು ಸ್ವಾಮಿ ಆರಿಸಿಕೊಂಡದ್ದು ಯಾರನ್ನ? ಶುಭ ಸಂದೇಶ ಸಾರ್ಲಿಕ್ಕೆ ಧರ್ಮಶಾಸ್ತ್ರಗಳನ್ನ ಆರಿಸಿಕೊಂಡ್ರ? ಇಲ್ಲ. ಗುರುಗಳನ್ನ ಆರಿಸಿಕೊಂಡ್ರ? ಇಲ್ಲ. ಧರ್ಮಾಧ್ಯಕ್ಷನ ಆರಿಸಿಕೊಂಡ್ರ? ಇಲ್ಲ. ಯಾರನ್ನ ಆರಿಸಿಕೊಂಡ್ರು? ಯಾರನ್ನ ಆರಿಸಿಕೊಂಡ್ರು? ನಮ್ಮಂತ ಸಾಧಾರಣ ವ್ಯಕ್ತಿಗಳನ್ನ, ಪಾಪದಲ್ಲಿಯೋ ಅಥವಾ ಬಲಹೀನತೆಯಲ್ಲಿಯೋ ಈ ಲೋಕದಲ್ಲಿ ಒಂದು ದಿನ ಕೂಳಿಗೆ, ಒಂದು ಹೊತ್ತು ಕೂಳಿಗಾಗಿ ಅಲಿಯುವಂತ ನಮ್ಮನ್ನ ಆರಿಸಿಕೊಂಡ್ರು. ದೇವರು ಆರಿಸಿಕೊಂಡದ್ದು ಮೊದಲು ನಮ್ಮನ್ನ, ಧರ್ಮಾಧ್ಯಕ್ಷರನ್ನೋ ಗುರುಗಳನ್ನೋ ಸಿಸ್ಟರ್ಸ್ಗಳನ್ನೋ ಅಲ್ಲ, ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದಂತ ಮಕ್ಕಳೇ ಅವರು, ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದಂತ ಮಕ್ಕಳೇ ಸಿಸ್ಟರ್ಸು, ಫಾದರ್ಸು, ಪ್ರತಿಯೊಬ್ಬರು. ಯೇಸು ಸ್ವಾಮಿ ಬಂದದ್ದು ಯಾತಕ್ಕೆ? ನಮಗೋಸ್ಕರ, ಪಾಪಿಗಳಿಗೋಸ್ಕರವಾಗಿ, ನಮಗೋಸ್ಕರ, ಪಾಪಿಗಳಿಗೋಸ್ಕರವಾಗಿ. ಗುರುಗಳು ಪಾಪಿಗಳಲ್ವಾ? ಅವರು ಪಾಪಿಗಳೇ. ಧರ್ಮಾಧ್ಯಕ್ಷರು ಪಾಪಿಗಳಲ್ವಾ? ಅವರು ಪಾಪಿಗಳೇ. ಬೋಧಕರು ಪಾಪಿಗಳಲ್ವಾ? ಅವರು ಪಾಪಿಗಳನ್ನೇ. ಪಾಸ್ಟರ್ಸ್ಗಳು, ಸಭಾಪಾಲಕರು ಪಾಪಿಗಳಲ್ವಾ? ಎಲ್ಲರೂ ಪಾಪಿಗಳನ್ನೇ. ಟೋಟಲಿ ವಿ ಆರ್ ಆಲ್ ಸಿನ್ಫುಲ್ ಪರ್ಸನ್ಸ್. ಯಾರು ಸ್ವರ್ಗದಿಂದ ರಪಕ್ನೆ ಬಿದ್ದವರಲ್ಲ. ಎಲ್ಲರಲ್ಲಿ ಪಾಪವಿದೆ, ಎಲ್ಲರಲ್ಲಿ ಬಲಹೀನ ಇದೆ. ವಿ ಆರ್ ಆಲ್ ವೀಕ್. ಆದರೆ ಈ ಬಲಹೀನರಾಗಿರುವ ನಮ್ಮೆಲ್ಲರನ್ನ ದೇವರು ಕರೆದರು ಬೋಧಿಸಲಿಕ್ಕೆ. ನನ್ನ ಹಿಂಬಾಲಿಸು ಅಂತ ಹೇಳಿದ್ರು ಯೇಸು. ಲೋಕದ ಕಟ್ಟ ಕಡೆಗೂ ಶುಭ ಸಂದೇಶವನ್ನು ಸಾರಿರಿ. ಆದರೆ ಏನ್ ಮಾಡುದು,
ದುರಾದೃಷ್ಟವಶ ದುರಾದೃಷ್ಟವಶ ಪಕ್ಕದವರ ಪಕ್ಕದ ಮನೆಯವರ ಹತ್ರ ನಾವು ಯೇಸುವಿನ ಕುರಿತು ಮಾತಾಡೋದಿಲ್ಲ ಒಂದು ರಸ್ತೆಯಲ್ಲಿ ಹೋಗಬೇಕಾದ್ರೂ ಒಂದು ಪಿತ್ತನ ಸುತ್ತನ ಹಾಕೋದಿಲ್ಲ ಒಂದು ಸೆಮಿಟ್ರಿ ಮುಂದೆನೋ ಚರ್ಚ್ ಮುಂದೆನೋ ಒಂದು ಪಿತ್ತನ ಸುತ್ತನ ಹಾಕಲಿಕ್ಕಿಲ್ಲ ಅಥವಾ ಯಾರ ಬಳಿಯೂ ಯೇಸು ಎಂಬ ಪದನ ಹೇಳೋದಿಲ್ಲ ಯಾರಾದರೂ ಇದ್ರೆ ಪ್ರಾರ್ಥನೆಯನ್ನು ಸಹ ಮಾಡೋದಿಲ್ಲ ಅದರಲ್ಲೂ ಕುಟುಂಬಕ್ಕೆ ಯಾರಾದರೂ ನೆಂಟರು ಬಂದ್ರೆ ಪ್ರಾರ್ಥನೆಗೆ ರಜಾ ಆದರೆ ವಿಶ್ವಾಸಿಗಳು ಪ್ರಾರ್ಥನೆ ಮಾಡುವರು ದೇವರ ನಾಮಸ್ಮರಣೆ ಮಾಡುವರು ಹೀಗೆ ಯೇಸು ಎಂಬ ಪದನೆ ಹೇಳಿಕೊಳ್ಳಿಕ್ಕೆ ಅನರ್ಹರಾಗಿರುವಂತಹ ಸ್ವಭಾವಗಳನ್ನು ನಾವು ನೋಡ್ತೇವೆ ನಾವು ಬೋಧಿಸಲು ಕರೆ ಹೊಂದಿದ್ದೇವೆ ಪ್ರಭುವನ ಸಾರಲು ಕರೆ ಹೊಂದಿದ್ದೇವೆ ಶುಭ ಸಂದೇಶವನ್ನು ಸಾರಲು ಕರೆ ಹೊಂದಿದ್ದೇವೆ ಆದರೆ ವಿಶ್ವಾಸಿಗಳೆಂದು ಹೇಳಿಕೊಳ್ತಾ ಇದ್ದೇವೆ ಜ್ಞಾನ ಸ್ನಾನ ಪಡೆದುಕೊಂಡಿದ್ದೇವೆ ಆದರೆ ನಮಗೆ ನಮ್ಮೊಳಗೆ ಪ್ರಭುವನ್ನು ಪ್ರಕಟಿಸಲು ನಾಚಿಕೆ ಇದು ನಮ್ಮ ಬಲಹೀನತೆ ಇಂತಹ ಒಂದು ಸ್ವಭಾವ ಇತ್ತು ನಾನು ಹೇಗೆ ನಾಮಸ್ಮರಣೆಯನ್ನು ಮಾಡಲಿಕ್ಕೆ ಸಾಧ್ಯ ಅರ್ಗಾನ್ ಜೀಸು ಭಯೋ ಜೀಸು ಒಗಳ ಜೀಸು ದೇವಕರ ದೇವರಕರು ಹೌದಲ್ಲ ಪ್ರೀಸಲು ಇದು ಬರೀ ಇಂಗ್ಲಿಷ್ ನಲ್ಲಿ ಬರುವಂತಹ ಪದ ಪಿ ಆರ್ ಎ ಐ ಎಸ್ ಇ ಪ್ರೈಸ್ ಟಿ ಎಚ್ ಇ ದ ಎಲ್ ಒ ಆರ್ ಡಿ ಲಾರ್ಡ್ ಬೈ ಪ್ರೈಸ್ ಲಾರ್ಡ್ ಅಷ್ಟೇ ಪ್ರೈಸ್ ಲಾರ್ಡ್ ಪ್ರೈಸ್ ಲಾರ್ಡ್ ಸುದ್ದಿಸ್ಬಿಟ್ರ ಪ್ರೈಸ್ ಲಾರ್ಡ್ ಅಂತ ಹೇಳಿದ್ರೆ ಸ್ತುತಿ ಆಗ್ಬಿಡ್ತಾ ಬಾಯಿ ಶಬ್ದ ಮಾತ್ರ ಹೇಳ್ತಾ ಅಷ್ಟೇನೆ ನಿಮ್ಮ ಹೃದಯ ಹೇಳ್ತಾ ನಮ್ಮ ಮನಸ್ಸು ಹೇಳ್ತಾ ಪ್ರೈಸ್ ಲಾರ್ಡ್ ಎಂದು ಹೇಳಬೇಕಾದ್ರೆ ನನ್ನ ಹೃದಯ ಒಂದು ಕ್ಷಣ ಬಾಗಿತ ಬಾಗಬೇಕು ದೇವರ ನಾಮಸ್ಮರಣೆಯನ್ನು ಮಾಡುವಾಗ ನಾನು ಬಾಗಬೇಕು ನನ್ನ ಹೃದಯ ಬಾಗಬೇಕು ಯೇಸುವೇ ಯೇಸುವೇ ನೋಡಿ ಹೃದಯನೂ ಸಹ ಕುಗ್ತದೆ ನಾವು ಆತ್ಮೀಯವಾಗಿ ನಾವು ದೇವರ ನಾಮಸ್ಮರಣೆಯಾಗ ಹೃದಯ ಸುಗ್ತದೆ ಯೇಸುವೇ ನೋಡಿ ಒಂದು ಸಲ ನೋಡಿ ಯೇಸುವೇ ಹೇಳಿ ಹಾಗೆ ಬಾಗ್ತದೆ ಹೃದಯ ಬಾಗ್ತದೆ ಸಾಷ್ಟಾಂಗದಲ್ಲಿರ್ತದೆ ಬಾಗಬೇಕು ಅಂದ್ರೆ ವಿ ಸರೆಂಡರ್ ಸ್ವಾಮಿ ಎಲ್ಲವೂ ನಿನ್ನಿಂದಲೇ ಎಲ್ಲವೂ ನೀನೇ ಹೀಗೆ ಬೋಧಿಸುವನ್ನು ಕಳಿಸದೆ ಹೋದರೆ ಶುಭ ಸಂದೇಶನ ಬೋಧಿಸಲಿಕ್ಕೆ ಆಗ್ತಾ ಇರಲಿಲ್ಲ ಹಾಗೆ ದೇವರು ನಮ್ಮೆಲ್ಲರನ್ನ ಸಹ ಬೋಧಿಸಲಿಕ್ಕೆ ಕಳುಹಿಸಿದ್ದಾರೆ ಆದ್ರೆ ನಾವು ಬೋಧಿಸ್ತಾ ಇಲ್ಲ ಅಷ್ಟೇ ನಾನು ಹೇಳಿದೆ ಬೋಧಿಸುವುದಂದ್ರೆ ದೊಡ್ಡ ದೊಡ್ಡ ಸ್ಟೇಜ್ಗಳಲ್ಲಿ ಅಲ್ಲ ನಿಜ್ಜೀವನದಲ್ಲಿ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಏ ಸುಳ್ಳು ಹೇಳ್ಬೇಡಪ್ಪ ಯಾಕೆ ಸುಳ್ಳು ಹೇಳ್ತೀಯ ದೇವ್ರು ನೋಡ್ತಾ ಇದ್ರೆ ಸುಳ್ಳು ಹೇಳಿಕ್ಕೆ ಹೋಗ್ಬೇಡ ಅದೊಂದು ಬೋಧನೆ ಏ ಯಾಕೆ ಜೂಜಾಡ್ತಾ ಇದೆಯಾ ಜೂಜಾಡ್ಬೇಡ ಸರಿ ಇಲ್ಲ ಅದು ತಪ್ಪು ನಿನ್ನ ಹಣಲ್ಲಿ ಹಾಳಾಗ್ತದೆ ನೀನು ಒಳ್ಳೆತನದಲ್ಲಿರು ಅದು ಬೋಧನೆ ಅಯ್ಯೋ ಯಾಕಣ್ಣ ಕುಡಿತಾ ಇದೆಯಾ ಕುಡಿದು ನಿನ್ನ ದೇಹ ಹಾಳು ಮಾಡ್ಕೊಳ್ತೀಯ ಆರೋಗ್ಯ ಹಾಳು ಮಾಡ್ಕೊಳ್ತೀಯ ನಿನ್ನ ಮಕ್ಕಳೆಲ್ಲ ರಸ್ತೆಯಲ್ಲಿ ನಿಲ್ತಾರೆ ಯಾಕಣ್ಣ ಕುಡಿತೀಯ ಕುಡಿಬೇಡ ಬಿಟ್ಟುಬಿಡು ಅದು ಬೋಧನೆ ಯಾಕಪ್ಪ ಜಗಳ ಮಾಡ್ತೀರಿ ಜಗಳ ಮಾಡಿಬಿಡಿ ಜಗಳ ಮಾಡಿಬಿಡಿ ಯಾಕೆ ಜಗಳ ಮಾಡ್ತೀರಿ ಒಂದೇ ಮನೇಲಿದ್ದೀರಿ ಅಣ್ಣ ತಮ್ಮ ಅಕ್ಕ ತಂಗಿಯರಾಗಿದ್ದೀರಿ ಒಳ್ಳೆ ಗಂಡ ಹೇಳ್ತೀರಾಗಿದ್ರಿ ಯಾಕೆ ಜಗಳ ಮಾಡ್ತೀರಿ ಇದು ಬೋಧನೆ ಯಾಕೆ ದೂಷಣೆ ಮಾಡ್ತೀರಿ ಯಾಕೆ ಇನ್ನೊಬ್ಬರ ಬಗ್ಗೆ ಮಾತಾಡ್ತೀರಪ್ಪ ಮಾತಾಡಬೇಡಿ ಇನ್ನೊಬ್ಬರ ಬಗ್ಗೆ ಮಾತಾಡಿ ಯಾಕೆ ನಾವು ಪಾಪ ಕಟ್ಕೊಳ್ಬೇಕು ಮಾತಾಡಬೇಡಿ ಇದು ಬೋಧನೆ ಸ್ಟೇಜ್ ಬೇಕಾಗಿಲ್ಲ ಸ್ಟೇಜ್ ಬೇಕಾಗಿಲ್ಲ ನಾವು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಂಧಿಸಿ ಸಾಂತ್ವನ ಕೊಡುವಾಗ ನಮ್ಮ ನುಡಿಗಳಿಂದ ಸಾಂತ್ವನ ಕೊಡುವಾಗ ಅದು ಬೋಧನೆ ಅದೇ ಶುಭ ಸಂದೇಶ ಪಕ್ಕದ ಮನೆಯಲ್ಲಿ ದಿನಾ ಕುಡಿತಾ ಇದ್ದಾನೆ ಹೋಗು ಅವನ ಜೊತೆ ದಿನಾ ಹೋಗು ತೊಂದರೆ ಇಲ್ಲ ಅವನ್ ಚೆನ್ನಾಗಿರುವಾಗ ಹೋಗಿ ಯಾಕಣ್ಣ ಕುಡಿತೀಯ ಯಾಕ್ರಿ ಕುಡಿತೀರಿ ಹೇಳು ಅಂದ್ರೆ ದಿನಂಪ್ರತಿ ಒಂದು ಆತ್ಮರಕ್ಷಣೆಗಾಗಿ ನೀನು ಸತತವಾಗಿ ಶುಭ ಸಂದೇಶನ ಸಾರ್ತೀಯ ದೇವರ ವಾಕ್ಯ ಹೇಳ್ತದೆ ಯಾಕೋಬನಿಗೆ ಬರೆದ ಪತ್ರದಲ್ಲಿ ಒಂದೇ ಒಂದು ಆತ್ಮ ಸಂರಕ್ಷಣೆಗಾಗಿ
ನೀನು ಸತತ ಒಂದೇ ಒಂದು ಆತ್ಮ, ನೂರಲ್ಲ ಸಾವಿರಲ್ಲ, ಒಂದೇ ಒಂದು ಆತ್ಮವನ್ನ ನೀನು ಪರಿವರ್ತಿಸಲು ಪ್ರಯತ್ನಿಸಿದೆ ಆದರೆ ನಿನ್ನ ಲೆಕ್ಕವಿಲ್ಲದಷ್ಟು ಪಾಪಗಳು ಕ್ಷಮಿಸಲ್ಪಡುತ್ತದೆ. ನಮಗೆ ಸಾವಿರ ಬೇಕಾಗಿಲ್ಲ. ಹೀಗೆ ನಾವು ಬೋಧಿಸುವವರು. ಅದಕ್ಕೆ ವಾಕ್ಯ ಹೇಳ್ತದೆ 15ನೇ ಅಧ್ಯಾಯದಲ್ಲಿ, ಶುಭ ಸಂದೇಶವನ್ನು ತರುವವರ ಬರುವಿಕೆಯು ಎಷ್ಟೋ ಶುಭದಾಯಕ ಎಂದು ಪವಿತ್ರ ಗ್ರಂಥದಲ್ಲಿ ಬರೆಯಲಾಗಿದೆ. ಶುಭ ಸಂದೇಶವನ್ನು ತರುವವರ ಪಾದಗಳು ಎಷ್ಟೋ ಶುಭದಾಯಕವಾದದ್ದು. ನಿನ್ನ ಮನೆಗೆ ದೇವರ ವಾಕ್ಯ ಬರ್ತದೆ ಎಂಬುದಾದರೆ ನಿನ್ನ ಮನೆ ಶುಭದಾಯಕವಾದದ್ದು. ನಿನ್ನ ಹೃದಯವೆಂಬ ಮನೆಗೆ ದೇವರ ವಾಕ್ಯ ಪ್ರತಿಬಿಂಬಿಸುತ್ತದೆ ಅಂದ್ರೆ ಶುಭದಾಯಕವಾದದ್ದು. ನಿಮ್ಮ ಹೃದಯವೆಂಬ ಗುಡಿಗೆ ದೇವರ ವಾಕ್ಯ ಪ್ರವೇಶಿಸ್ತಾ ಇದೆ ಈ ಸಮಯದಲ್ಲಿ. ಪ್ರಿಯ, ದೇವರ ನಾಮಸ್ಮರಣೆ ಇದೇ ಹೇಳುವುದು. ಪ್ರಿಯ, ನಾವು ತುಂಬಾ ಸರಳವಾಗಿ ಇವತ್ತು ನಾವು ಧ್ಯಾನಿಸ್ತಾ ಇದ್ದೇವೆ, ಸರಳವಾಗಿ ನಾವು ಧ್ಯಾನಿಸ್ತಾ ಇದ್ದೇವೆ. ಹೀಗೆ ದೇವರ ನಾಮಸ್ಮರಣೆಯನ್ನು ನಾನು ಮಾಡಲಿಕ್ಕೆ ನನಗೆ ದುಡ್ಡು ಕೊಡಬೇಕಾಗಿಲ್ಲ, ಟೆನ್ಷನ್ ತಗೊಳ್ಬೇಕಾಗಿದ್ದಲ್ಲ, ಏನೂ ಇಲ್ಲ. ದೇವರನ್ನ ಕಂಡುಕೊಳ್ಬೇಕು, ದೇವರನ್ನ ಕಂಡುಕೊಳ್ಬೇಕು. ನೋಡಿ, ಆ ಕಾಲದಲ್ಲಿ ಯಾರು ದೇವರನ್ನ ಅಂಗೀಕರಿಸಿಲ್ಲ, ಎಲ್ಲರೂ ದೇವರನ್ನ ಅಂಗೀಕರಿಸಿಲ್ಲ, ಸ್ವಲ್ಪ ಜನ ಮಾತ್ರ ಅಂಗೀಕರಿಸಿದ್ರು. ಯೇಸುವಿನ ಬಗ್ಗೆ ಶುಭ ಸಂದೇಶ ಸಾರಿದ್ರೂ ಸಹ ಆ ಶುಭ ಸಂದೇಶವನ್ನ ಯಾರು ಕೇಳಲಿಲ್ಲ. ಆದ್ರೆ ಶುಭ ಸಂದೇಶವನ್ನು ಕೇಳಬೇಕಾದ್ರೆ ಏನ್ ಸಂಭವಿಸ್ತದೆ? ನಾವು ಶುಭ ಸಂದೇಶವನ್ನು ಕೇಳುವಾಗ ಏನಾಗ್ತದೆ? ವಾಕ್ಯ ಹೇಳ್ತದೆ 17ನೇ ವಾಕ್ಯ, ಇಂತಿರಲು ಶುಭ ಸಂದೇಶವನ್ನು ಆಲಿಸುವುದರಿಂದ ವಿಶ್ವಾಸ ಮೂಡುತ್ತದೆ. ಶುಭ ಸಂದೇಶವು ಕ್ರಿಸ್ತ ಯೇಸುವನ್ನು ಬೋಧಿಸುವುದರ ಮೂಲಕ ಪ್ರಕಟವಾಗುತ್ತದೆ. ಶುಭ ಸಂದೇಶವನ್ನ ಬೋಧಿಸುವಾಗ ದೇವರ ಪ್ರಕಟವಾಗ್ತದೆ. ಪ್ರಿಯರಿ, ಈ ಶುಭ ಸಂದೇಶವೇ, ಈ ಶುಭ ಸಂದೇಶದ ಒಂದು ಸ್ಫೋಟಕವೇ ದೇವರ ನಾಮಸ್ಮರಣೆ. ಯಾವಾಗ ನಾನು ಶುಭ ಸಂದೇಶಕ್ಕೆ ಕಿವಿಗೊಡ್ತೇನೋ, ದೇವರ ವಾಕ್ಯಕ್ಕೆ ಕಿವಿಗೊಡ್ತೇನೋ, ಪಾಪದ ಅರಿವು ಯಾವಾಗ ನನ್ನೊಳಗೆ ಆಗ್ತದೋ ಆಗ ನಾನು ದೇವರ ನಾಮಸ್ಮರಣೆಯನ್ನು ಮಾಡಲಿಕ್ಕೆ ಶುರು ಮಾಡ್ತೇನೆ. ಅದು ಕುಳಿತರೂ ಸರಿ, ನಿಂತರೂ ಸರಿ, ಮಲಗಿದರೂ ಸರಿ, ಕೆಲಸ ಮಾಡಿದರೂ ಸರಿ, ಪ್ರಯಾಣದಲ್ಲಿದ್ದರೂ ಸರಿ, ಕಷ್ಟ ಬಂದರೂ ಸರಿ, ದಾರಿದ್ರ್ಯ ಬಂದರೂ ಸರಿ, ಏನೇ ಬಂದರೂ ಸಹ ನಾನು ದೇವರ ನಾಮಸ್ಮರಣೆಯನ್ನು ನಾನು ಮಾಡ್ತೇನೆ. ನಾನು ಮಾಡ್ತೇನೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಪ್ರಚೋದನೆ, ಹೃದಯದ ಪ್ರಚೋದನೆ ನನಗೆ ಅರಿವಿಲ್ಲದೆ ಪ್ರಭುವನ್ನು ಸ್ಮರಿಸಲಿಕ್ಕೆ, ನಾಮಸ್ಮರಣೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತದೆ. ದೇವರನ್ನ ನಾನು ಹೆಚ್ಚು ಪ್ರೀತಿಸುವಾಗ ನನ್ನ ಹೃದಯದಲ್ಲಿ ದೇವರೇ ತುಂಬಿರುತ್ತಾರೆ. ದೇವರನ್ನ ನಾನು ಪ್ರೀತಿಸಲಿಕ್ಕೆ, ದೇವರಿಗಾಗಿ ನಾನು ಜೀವಿಸಲಿಕ್ಕೆ ನನ್ನನ್ನು ಸಮರ್ಪಿಸಿಕೊಡುವಾಗ ನನ್ನ ಮನಸ್ಸಿನಲ್ಲಿ, ನನ್ನ ಹೃದಯದಲ್ಲಿ ದೇವರೇ ನನಗೆ ತುಂಬಿರುತ್ತಾರೆ. ಅವರ ಚಿಂತೆಯೇ ಆಗಿರ್ತದೆ. ಯಾವುದೊಂದಕ್ಕೂ ನಾವು ಅವರನ್ನೇ ಸ್ಮರಿಸ್ತೇವೆ. ಯಾವುದೊಂದನ್ನು ಮಾಡಬೇಕಾದ್ರೆ ನಾವು ಅವರನ್ನೇ ಸ್ಮರಿಸ್ತೇವೆ, ಅವರ ನಾಮಸ್ಮರಣೆಯನ್ನು ಮಾಡ್ತೇವೆ. ಒಂದು ಕಷ್ಟ ಬಂದ್ರೂ ಅವರ ನಾಮಸ್ಮರಣೆ, ದುಃಖ ಬಂದ್ರೂ ಅವರ ನಾಮಸ್ಮರಣೆ, ಕಣ್ಣೀರ್ ಬಂದ್ರೂ ಅವರ ನಾಮಸ್ಮರಣೆ, ಯೋಚನೆ ಬಂದ್ರೂ ಅವರ ನಾಮಸ್ಮರಣೆ, ವೇದನೆ ಬಂದ್ರೂ ಅವರ ನಾಮಸ್ಮರಣೆ, ಹೋರಾಟ ಬಂದ್ರೂ ನಾಮಸ್ಮರಣೆ, ಅವಮಾನ ಬಂದ್ರೂ ನಾಮಸ್ಮರಣೆ, ಮಕ್ಕಳು ಸಮಸ್ಯೆ ಮಾಡಿದ್ರೂ ನಾಮಸ್ಮರಣೆ, ಗಂಡ ಹೊಡೆದ್ರೂ ನಾಮಸ್ಮರಣೆ, ಕುಡುಕನಾದ್ರೂ ನಾಮಸ್ಮರಣೆ, ವಾಚಾಳಿ ಹೆಂಡತಿ ಆದ್ರೂ ನಾಮಸ್ಮರಣೆ, ಜೀವನದಲ್ಲಿ ಏನೇ ಸಂಭವಿಸಿದ್ರೂ, ಎಲ್ಲಾ ವಿಷಯದಲ್ಲಿಯೂ, ಎಲ್ಲಾ ಕಾರ್ಯದಲ್ಲಿಯೂ, ಎಲ್ಲಾ ಕಾಲದಲ್ಲಿಯೂ ನಮ್ಮಲ್ಲಿ ದೇವರ ನಾಮಸ್ಮರಣೆ ಬರ್ತಾ ಇರ್ತದೆ. ಯಾವಾಗ? ನಾವು ದೇವರನ್ನ ಪ್ರೀತಿಸುವಾಗ. ದೇವರ ಅನುಭವ ನಮ್ಮಲ್ಲಿಗೆ ಆಗುವಾಗ, ದೇವರ ಅನುಭವದಲ್ಲಿ ನಾವು ಮಿಲನವಾಗುವಾಗ. ಪ್ರಿಯರು, ದೈವಾನುಭವದೊಂದಿಗೆ ನಾವು ದೇವರ ನಾಮಸ್ಮರಣೆಯನ್ನು ಮಾಡಲಿಕ್ಕೆ ಸಾಧ್ಯ ಹೊರತು ದೈವಾನುಭವ ಇಲ್ಲದೆ ನಮಗೆ ದೇವರ ನಾಮಸ್ಮರಣೆ ಮಾಡಲಿಕ್ಕೆ ಆಗುವುದಿಲ್ಲ. ದೈವಾನುಭವ ನಮಗಿರಬೇಕು, ಆಗ ಮಾತ್ರ ದೇವರ ನಾಮಸ್ಮರಣೆ. ದೇವರನ್ನು ಕಂಡುಕೊಳ್ಳದೆ ದೇವರ ನಾಮಸ್ಮರಣೆ ಮಾಡಲಿಕ್ಕೆ ಆಗುವುದಿಲ್ಲ. ದೇವರನ್ನು ಅನುಭವಿಸದೆ ದೇವರ ನಾಮಸ್ಮರಣೆ ಮಾಡಲಿಕ್ಕೆ ಆಗುವುದಿಲ್ಲ. ದೈವ ಭಯವಿಲ್ಲದೆ ನಮಗೆ ದೇವರ ನಾಮಸ್ಮರಣೆ ಮಾಡಲಿಕ್ಕೆ ಆಗುವುದಿಲ್ಲ.
ದೇವರ ಕರಣೀಯ ಅರಿವಿಲ್ಲದಿದ್ದರೆ ನಮಗೆ ದೇವರ ನಾಮಸ್ಮರಣೆ ಮಾಡಲಿಕ್ಕೆ ಆಗುವುದಿಲ್ಲ. ದೇವರ ನಾಮಸ್ಮರಣೆ ಮಾಡುವವರೆಲ್ಲರೂ ಜೀವೋದ್ಧಾರವನ್ನು ಹೊಂದುವರು. ಉದ್ಧಾರ ಜೀವನ ಉದ್ಧಾರವಾಗ್ತದೆ. ಪ್ರಿಯರೇ, ನಾನು ನನ್ನ ಜೀವನದ ಅನುಭವದಲ್ಲಿ ನಾನು ಹೇಳ್ತೇನೆ, ದೇವರ ನಾಮಸ್ಮರಣೆ ಎಂಬುದು ನಮ್ಮ ಹೃದಯದಲ್ಲಿ ಒಮ್ಮೆ ಮುದ್ರಿತವಾದರೆ ಅಲ್ಲ, ಅದು ಯಾರಿಂದಲೂ ತೆಗೆದಾಕಲಿಕ್ಕೆ ಆಗುವುದಿಲ್ಲ. ಅದು ನಮ್ಮ ಹೃದಯದಿಂದ ಒಮ್ಮೆ ಒಮ್ಮೆ ಬರ್ತಾ ಇರ್ತದೆ. ಅದಕ್ಕೆ ಹೇಳ್ತಾರೆ ಪವಿತ್ರಾತ್ಮ ವಾಕ್ಯನ ಕುರಿತು, ದಾಹಗೊಳ್ಳುವವನ ಹೃದಯದಿಂದ ಜೀವಜಲವು ಹೊನಲು ಹೊನಲಾಗಿ ಹರಿಯುತ್ತದೆ. ದಾಹಗೊಳ್ಳುವವನ ಹೃದಯದಿಂದ ಜೀವಜಲವು ಹೊನಲು ಹೊನಲಾಗಿ ಹರಿಯುತ್ತದೆ. ಯಾರಲ್ಲಿ ದಾಹವಿದೆಯೋ ಆ ದಾಹವುಳ್ಳ ವ್ಯಕ್ತಿಯಿಂದ ಹೃದಯದಿಂದ ದೇವರ ನಾಮವು, ದೇವರ ನಾಮಸ್ಮರಣೆಯು ಪವಿತ್ರಾತ್ಮ ಪ್ರೇರಣೆಯಿಂದ ಹೊನಲು ಹೊನಲಾಗಿ ಹರಿಯುತ್ತದೆ. ದೇವರಿಗಾಗಿ ಹೃದಯವು ಅಂಬಲಿಸುತ್ತದೆ. ಪ್ರಿಯರೇ, ಹೀಗೆ ನಮ್ಮ ಜೀವನದಲ್ಲಿ ನಾವು ಕಂಡುಕೊಳ್ಳಬೇಕು. ಪ್ರಿಯರೇ, ನಾವು ದೇವರ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದೇವೆ, ನಿಜ ದೇವರ ನಾಮಸ್ಮರಣೆ ಮಾಡ್ತಾ ಇದ್ದೇವೆ. ಆದರೆ ದೇವರ ನಾಮಸ್ಮರಣೆಯನ್ನು ಮಾಡುವ ನನ್ನಲ್ಲಿ ಆ ದೇವರ ಭಯವಿಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ. ಕೇವಲ ಇವತ್ತು ನಾವು ನೋಡ್ತೇವೆ ಅವಶ್ಯಕತೆಗಳಿಗಾಗಿ ಮಾತ್ರ ದೇವರ ನಾಮಸ್ಮರಣೆಯನ್ನು ಮಾಡುವಂಥದ್ದು. ಕೂಗೋದು, ಕಿರ್ಚದು, ಜೋರಾಗಿ ಆ ಒಂದು ಲೋಡ್ ಅಂತ ಆ ಮನಸ್ಸಿನಲ್ಲಿರುವಂತಹ ಎಲ್ಲ ಹೋರಾಟಗಳನ್ನ ಇಟ್ಕೊಂಡು ಜೋರಾಗಿ ಕಿರ್ಚಿ ಸ್ತುತಿಸೋದು, ಅದು ಅವಶ್ಯಕತೆಗಳಲ್ಲಿ ನಾವು ಕೊಡ್ತೇವೆ. ಅಂದ್ರೆ ಒಂದು ಆ ನಮ್ಮ ಅವಶ್ಯಕತೆಗಳ ನಿಮಿತ್ತವಾಗಿ ನಾವು ಹೋಗ್ತೇವೆ. ಆ ಕ್ಷಣಕ್ಕಾಗಿ ಮಾತ್ರ, ಆ ದಿನಕ್ಕಾಗಿ ಮಾತ್ರ ಇಲ್ಲ. ಆ ಒಂದು ಅನುಭವ ನಮ್ಮ ಕೊನೆಯ ದಿನದವರೆಗೂ ಇರಬೇಕು. ಕೂಗಾಟ ಕಿರಿಚಾಟವಲ್ಲ ನಾಮಸ್ಮರಣೆ, ನನ್ನ ವಿಧೇಯತೆ, ನನ್ನ ವಿಶ್ವಾಸ ದೇವರ ಮುಂದೆ, ನನ್ನ ವಿಧೇಯತೆ ಹಾಗೂ ನನ್ನ ವಿಶ್ವಾಸವೇ, ಅದರ ಮುಖಾಂತರವಾಗಿ ನನ್ನಿಂದ ಹೊರಬರುವಂಥದ್ದೇ ದೇವರ ನಾಮಸ್ಮರಣೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಸ್ವಾಮಿ 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 ಎಂದು ಹೇಳುವವರು ಯಾರು ಸ್ವರ್ಗ ಸಾಮ್ರಾಜ್ಯವನ್ನು ಸೇರುವುದಿಲ್ಲ. ಸ್ವಾಮಿ 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 ಎಂದು ಹೇಳುವವರು ಯಾರು ಸ್ವರ್ಗ ಸಾಮ್ರಾಜ್ಯವನ್ನು ಸೇರುವುದಿಲ್ಲ. ಯಾರು ನನ್ನ ತಂದೆಯ ಚಿತ್ತವನ್ನು ನೆರವೇರಿಸುತ್ತಾರೋ ಅವರು ಮಾತ್ರ ಸ್ವರ್ಗ ರಾಜ್ಯಕ್ಕೆ ಹೋಗಲಿಕ್ಕೆ ಸಾಧ್ಯ. ಯೇಸುವೆ ಯೇಸುವೆ ಯೇಸುವೆ, ಅಲಲೀಯ ಅಲಲೀಯ, ಅರ್ಗನ್ ಜೀಸು ಅರ್ಗನ್ ಜೀಸು, ಥ್ಯಾಂಕ್ ಯು ಜೀಸಸ್. ಏನೇ ಮಾಡಿದ್ರುವೆ ದೇವರ ಚಿತ್ತವನ್ನು ನೆರವೇರಿಸಲು ನಾನು ಸಿದ್ಧನಾಗದೆ ಹೋದರೆ ಸ್ವರ್ಗ ರಾಜ್ಯಕ್ಕೆ ಹೋಗಲಿಕ್ಕಿಲ್ಲ. ದೇವರ ನಾಮಸ್ಮರಣೆ ನಮ್ಮನ್ನು ಸ್ವರ್ಗ ರಾಜ್ಯಕ್ಕೆ ಕರೆದುಕೊಂಡು ಹೋಗುತ್ತದೆ. ದೇವರ ನಾಮಸ್ಮರಣೆ ನಮ್ಮನ್ನ ಸ್ವರ್ಗ ರಾಜ್ಯಕ್ಕೆ ಕರೆದುಕೊಂಡು ಹೋಗ್ತದೆ. ಅದರಿಂದ ಬರೀ ನಾವು ಮಾಡೋದಿಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತೇಳಿ ಬರೀ ಸ್ವಾಮಿ ಸ್ವಾಮಿ ಅಂತೇಳಿ ನಾವು ಕೂಗಾಟ ಮಾಡಿ ಕಿರ್ಚಾಟ ಮಾಡಿ ಧ್ಯಾನ ಮಂದಿರದಲ್ಲಿ ಮೂರು ದಿನ ಕೂತು ಮನೆಗೆ ಬಂದು ಯಥಾರಾಜ ತಥಾ ಪ್ರಜಾ, ಏನು ಪ್ರಯೋಜನವಿಲ್ಲ. ಸುಮ್ಮನೆ ಒಂದು ಶಬ್ದ ಹೋಯ್ತು ಅಷ್ಟೆ, ಗಂಟ್ಲು ಕಟ್ಕೋತು ಅಷ್ಟೆ. ಎಲ್ಲಿಗೆ ಹೋಗಿದೆ? ಆ ಧ್ಯಾನಕ್ಕೆ ಹೋಗಿದೆ. ಮಾತಾಡಕ್ಕೂ ಆಗುದಿಲ್ಲ. ಗಂಟ್ಲು ಕಟ್ಕೋತಂದ್ರೆ ಧ್ಯಾನಕ್ಕೆ ಹೋಗಿದೆ ಅಂತೇಳಿ ಅರ್ಥ. ಗಂಟ್ಲು ಕಟ್ಟಿಕೊಳ್ಳುವಾಗಿ ಕಿರ್ಚಿದ್ರೆ ಪ್ರಯೋಜನ ಇಲ್ಲ. ಹೃದಯ ಸೀಳಿ ಹೋಗುವಾಗಿ ಪಶ್ಚಾತ್ತಾಪ ಪಡಬೇಕು. ಆ ಪಶ್ಚಾತ್ತಾಪದ ಹೃದಯದಲ್ಲಿ ದೇವರನ್ನ ಸ್ಥಾಪಿಸಬೇಕು, ಪ್ರತಿಷ್ಠಾಪಿಸಿಕೊಳ್ಳಬೇಕು ದೇವರನ್ನ, ದೇವರ ಭಯವನ್ನ, ದೇವರ ಪ್ರೀತಿಯನ್ನ, ದೇವರ ಆಜ್ಞೆಗಳನ್ನ. ಇಲ್ಲಾಂದ್ರೆ ನಾವೆಷ್ಟು ಪ್ರಾರ್ಥಿಸಿದ್ರು ಯೇಸುವೇ ಅದಕ್ಕೆ ಹೇಳಿದ್ರೆ ಪ್ರಾರ್ಥನೆ ಮಾಡೋರನ್ನೆಲ್ಲರೂ ತುಂಬಾ ಆಳವಾಗಿ ಧ್ಯಾನವಾಗಿ ಪ್ರಾರ್ಥನೆ ಮಾಡೋರಿಗೆ ಹೇಳ್ಬಿಟ್ರು, ನಿಮಗಿಂತ ಮುಂಚಿತವಾಗಿ ಆ ಪಾಪಿಗಳು ವ್ಯಭಿಚಾರಿಗಳು ಸ್ವರ್ಗ ರಾಜ್ಯದಲ್ಲಿ ಇರ್ತಾರೆ ಎಂಬುದಾಗಿ. ನಿಮಗಿಂತ ಮುಂಚಿತವಾಗಿ ಪಾಪಿಗಳು ಲೋಭಿಗಳು ಸ್ವರ್ಗ ರಾಜ್ಯದಲ್ಲಿ ಇರ್ತಾರೆ. ಯಾಕೆ ಈ ಮಾತನ್ನು ಯೇಸು ಸ್ವಾಮಿ ಹೇಳಿದರು?
ನೋಡಿ, ಒಂದು ಪಾಪ ಜೀವನದಲ್ಲಿ ಇರುವವರು ಕ್ಷಣಾರ್ಥದಲ್ಲಿ ದೇವರನ್ನ ಕಂಡುಕೊಂಡು ಬಿಡುತ್ತಾರೆ. ಹಲವಾರು ಕಾಲದಿಂದ ಪಾಪ ಮಾಡ್ತಾ ಇರೋರು ಕ್ಷಣಾರ್ಥದಲ್ಲಿ ತಮ್ಮ ಹೃದಯವನ್ನು ತೆರೆದು ದೇವರ ಮುಂದೆ ಹೋಗ್ಬಿಡ್ತಾರೆ. ಆದರೆ ದಿನಂಪ್ರತಿ ದೇವರನ್ನ ಪ್ರಾರ್ಥಿಸ್ತಾ ಇರೋನು ತನ್ನ ಜೀವನದಲ್ಲಿ ಬದಲಾವಣೆ ಇಲ್ಲದಾಗ ಆಗ್ಬಿಡ್ತಾನೆ. ಬರೀ ತೋರ್ಪಡಿಸಿವೆ ಅಂದ್ರೆ ಪರಿಸಾಯರ ಸದುಕಾಯರ ಜೀವನ ನಮ್ಮದಾಗಿ ಹೋಗ್ತದೆ. ಏನ್ ಮಾಡಬೇಕಾದರೂ ಸಹ ನಾವು ತೋರ್ಪಡಿಸಿಕೊಳ್ಳುವಂತಹ ಪ್ರಾರ್ಥನಾ ಜೀವನವನ್ನು ಮಾಡ್ತೇವೆ. ನಾವು ಏನೇ ಸ್ತುತಿಸಿ ಪ್ರಾರ್ಥಿಸಿದ್ರೂ ಸಹ ನಮ್ಮೊಳಗೆ ಕಲ್ಮಶಗಳು, ಕಳಂಕಗಳು, ಅಸೂಯೆಗಳು ತುಂಬಿದೆ. ಸ್ವಾಮಿ ಸ್ವಾಮಿ ಸ್ವಾಮಿ, ಅಲಲೀಯ ಅಲಲೀಯ, ಅರ್ಗಾಜೀಸು ಎಷ್ಟೇ ಬಬ್ಬೆ ಹಾಕಿದ್ರು ನನ್ನಲ್ಲಿ ಪರಿವರ್ತನೆ ಇಲ್ಲದೆ, ನನ್ನಲ್ಲಿ ಪಶ್ಚಾತ್ತಾಪವಿಲ್ಲದೆ ನಾನು ಎಷ್ಟು ಬಬ್ಬೆ ಹಾಕಿದ್ರು ಪ್ರಯೋಜನವಿಲ್ಲ. ಪಾಪಿಗಳು ಕ್ಷಣಾರ್ಥದಲ್ಲಿ ಪಶ್ಚಾತ್ತಾಪ ಪಟ್ಟುಬಿಡ್ತಾರೆ. ನಾವು ಧ್ಯಾನಿಸಬೇಕು, ನಾನು ಯಾರಾಗಿದ್ದೇನೆ. ಆ ಪತಿತ ಸ್ತ್ರೀಯನ್ನ ನೋಡ್ತೀವಿ, ಅವಳು ಬಂದ್ಲು, ಯೇಸುವಲ್ಲಿ ಏನೂ ಮಾತಾಡ್ಲಿಲ್ಲ. ಆ ಊಟಕ್ಕೆ ಕುಳಿತಂತ ಪಂಕ್ತಿಯಲ್ಲಿ ಬಂದ್ಲು, ಮತಾಯನು ಕರೆದಂತ ಪಾರ್ಟಿಗೆ ಎಲ್ಲ ಬಂದ್ಲು, ಆ ಪಾರ್ಟಿಯಲ್ಲಿ ಈಕೆ ಪತಿತೆ ಬಂದ್ಲು, ಏನೂ ಮಾತಾಡ್ಲಿಲ್ಲ. ಶಿ ಇಸ್ ನಾಟ್ ಟೆಲ್ ಒನ್ ವರ್ಡ್. ತಲೆಯನ್ನ ಬಗ್ಗಿಸಿದ್ಲು, ಯೇಸುವಿನ ಪಾದವನ್ನ ಎಳೆದುಕೊಂಡ್ಲು, ಅಳ್ಳಿಕೆ ಶುರು ಮಾಡಿದ್ಲು, ಅಳ್ಳಿಕೆ ಶುರು ಮಾಡಿದ್ಲು. ಹತ್ತು ಹತ್ತಳು 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 ಹತ್ತಿ ಹತ್ತು 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 ಬರುವಾಗ ಅವಳ ಕಣ್ಣೀರೆಲ್ಲವೂ ಯೇಸು ಸ್ವಾಮಿಯ ಪಾದಗಳ ಮೇಲೆ. ತನ್ನ ಕಣ್ಣೀರಿನಿಂದಲೇ ತನ್ನ ಪಾಪಿ, ನಾನು ಪಾಪಿ ಎಂಬುದನ್ನು ಪ್ರಕಟಿಸಿದಳು. ಆ ಪ್ರಭು ಯೇಸುವಿನ ಪಾದಗಳನ್ನು ಚುಂಬನನ್ನು ಕೊಡುತ್ತಲೇ ಇದ್ದಳು. ಬಿಡಲೇ ಇಲ್ಲ. ಸುಗಂಧ ದ್ರವ್ಯವನ್ನು ಚೆಲ್ಲಿದಳು. ಪಶ್ಚಾತ್ತಾಪವನ್ನು ಪ್ರಕಟಿಸಿದಳು. ಅದೇ ನಾಮಸ್ಮರಣೆ. ಎಷ್ಟರ ಮಟ್ಟಿಗೆ ತಾನು ದೇವ ಯೇಸುವನ್ನ ಕಂಡುಕೊಂಡ್ಲು ಅಂತ ಹೇಳೋದಾದ್ರೆ, ಅಷ್ಟರ ಮಟ್ಟಿಗೆ ಅವಳು ದೇವರನ್ನ ಕಂಡುಕೊಂಡ್ಲು, ಯೇಸು ಸ್ವಾಮಿಯನ್ನು ಕಂಡುಕೊಂಡ್ಬಿಟ್ಲು. ಒಂದು ಪಾಪಿ ತನ್ನ ಜೀವನದಲ್ಲಿ ಬದಲಾವಣೆ ಆಗಲಿಕ್ಕೆ ತುಂಬಾ ಸುಲಭ, ತುಂಬಾ ಸುಲಭ. ಆದರೆ ಒಳ್ಳೆಯವನು ತೇಳಿ ನಟಿಸುವವನು ಬದಲಾವಣೆ ಆಗೋದು ತುಂಬಾ ಕಷ್ಟ. ಹೇಗೆ ಶ್ರೀಮಂತನು ಸ್ವರ್ಗ ಸಾಮ್ರಾಜ್ಯನ ಸೇರುವುದಕ್ಕೆ ಕಷ್ಟವೋ, ಹಾಗೆ ನಾನು ಪ್ರಾರ್ಥಿಸುವವನು, ನಾನು ವಿಶ್ವಾಸಿ, ನಾನು ಸಾರುವವನು ಅಂತ ಹೇಳಿ ದೇವರನ್ನ ಕಂಡುಕೊಳ್ಳುವುದು ತುಂಬಾ ಕಷ್ಟ ಅವನಿಗೆ. ಯಾಕೆಂದ್ರೆ ದೂಷಣೆ, ನಿಂದನೆ, ಕೆಟ್ಟ ಎಲ್ಲ ಎಲ್ಲ ಇರ್ತದೆ. ಅಹಂಕಾರ, ಅಹಂಭಾವ ಸಹಿತ ಇದನ್ನೆಲ್ಲ ತರ್ತಾನೆ. ನಾನು ಒಳ್ಳೆಯವನು ಒಳ್ಳೆಯವಳು ತೇಳ್ಕೊಳ್ತಾ ಇರುವಂತಹ ಪ್ರತಿಯೊಬ್ಬರಲ್ಲಿ ಸೈತನ ಒಳ್ಳೆ ಏನ್ ಬೇಕಾದ್ರೆ ಕ್ರಿಯೆ ಮಾಡ್ತಾನೆ. ನನಗೆಲ್ಲ ಗೊತ್ತು, ನಾನು ಎಲ್ಲ ಮಾಡ್ತಾ ಇದ್ದೀನಿ, ನನಗೆಲ್ಲ ತಿಳಿದಿದೆ, ಯಾರಿಗೂ ಅಡ್ವೈಸ್ ಮಾಡಬೇಕಾಗಿಲ್ಲ ನನಗೆ ಇಲ್ಲ. ಆದರೆ ಪಾಪಿ ಆದವನು ಕ್ಷಣಾರ್ಥದಲ್ಲಿ ದೇವರನ್ನ ಕಂಡುಕೊಂಡು ಬಿಡ್ತಾನೆ. ಅವನ ನಾಮಸ್ಮರಣೆ ಮೌನವಾಗಿರುತ್ತದೆ, ಹೃದಯ ಸೀಳಿದ ನಾಮಸ್ಮರಣೆ ಆಗಿರುತ್ತದೆ. ಅವನ ನಾಮಸ್ಮರಣೆ ಪಶ್ಚಾತ್ತಾಪವಾಗಿರುತ್ತದೆ. ಅವನ ನಾಮಸ್ಮರಣೆ ಪರಿವರ್ತನೆಯಾಗಿರುತ್ತದೆ. ಅವನ ನಾಮಸ್ಮರಣೆ ದೀನತೆಯಾಗಿರ್ತದೆ. ಅವನ ನಾಮಸ್ಮರಣೆ ಹೃದಯಪೂರ್ವಕವಾಗಿರ್ತದೆ. ಅವನ ನಾಮಸ್ಮರಣೆ ವಿಶ್ವಾಸವಾಗಿರ್ತದೆ. ದೇವರ ನಾಮಸ್ಮರಣೆ ಮಾಡುವವರೆಲ್ಲರೂ ಜೀವೋದ್ಧಾರ ಹೊಂದುವರು. ನಾವು ಸಹ ಬೆಳಗಿನಿಂದ ಸಂಜೆ ತನಕ ದೇವರ ನಾಮಸ್ಮರಣೆ ಮಾಡ್ತಾ ಇರಬಹುದು, ಅಥವಾ ನಾಳೆ ಭಾನುವಾರ ಚರ್ಚಿಗೆ ಹೋಗಬೇಕು, ನಾಮಸ್ಮರಣೆ ಮಾಡ್ತಾ ಇರಬಹುದು. ವಾರಕ್ಕೆ ಒಬ್ಬ ಭಾನುವಾರ ಕ್ರೈಸ್ತ, ಭಾನುವಾರ ಕ್ರೈಸ್ತ, ಈಸ್ಟರ್ ಕ್ರೈಸ್ತ, ಕ್ರಿಸ್ಮಸ್ ಕ್ರೈಸ್ತ, ಚರ್ಚ್ ಫೀಸ್ಟ್, ಚರ್ಚ್ ಫೀಸ್ಟ್ ಕ್ರೈಸ್ತ. ನಿಜವಾದ ಕ್ರೈಸ್ತ ಯಾರು? ಈಗ ನಮ್ಮ ದೇವಾಲಯಗಳಲ್ಲಿ ಬಲಿಪು ಇದನ್ನ ಮಾಡ್ತಾರೆ, ನಾವು ಹಬ್ಬವನ್ನು ಮಾಡ್ತೀವಲ್ಲ, ಚರ್ಚ್ ಫೀಸ್ಟ್ಗಳನ್ನ ಮಾಡ್ತೇವೆ, ಆಡಂಬರವಾಗಿ ಚರ್ಚ್ ಫೀಸ್ಟ್ ಮಾಡ್ತೇವೆ, ಆಡಂಬರ ಬಲಿಪೂಜೆ ಇರ್ತದೆ. ಎಷ್ಟು ಜನ
ಆ ಆಡಂಬರದಿಂದ ನಾವು ಬಲಿಪೂಜೆಯಲ್ಲಿ ಭಾಗವಹಿಸ್ತೇವೆ ಸರಿಯಾಗಿ. ಅವ್ರ ಸೀರೆ ನೋಡೋದು, ಅವ್ರ ಬಟ್ಟೆ ನೋಡೋದು, ಅವ್ರ ವೇಷ ನೋಡೋದು, ಇವ್ರ ವೇಷ ನೋಡೋದು, ಸಾಮ್ಯಗಳನ್ನ ನೋಡೋದು, ಸಿಸ್ಟರ್ಸ್ಗಳನ್ನ ನೋಡೋದು, ಮಕ್ಕಳನ್ನ ನೋಡೋದು, ಇದೇ ಇರ್ತದೆ ಹೊರತು ಆ ದಿನದ ಆರಾಧನೆ, ಆ ದಿನದ ಆ ಬಲಿಪೂಜೆ ಸ್ಮರಣೆಯಲ್ಲಿ ನಾವು ಎಷ್ಟರ ಮಟ್ಟಿಗೆ ದೇವರ ಮುಂದೆ ನಾವಿರ್ತೇವೆ. ಆಡಂಬರದ ದಿನಗಳು, ಕ್ರಿಸ್ಮಸ್ ಇರಬಹುದು, ಈಸ್ಟರ್ ಇರಬಹುದು, ಯಾವುದೇ ಬರಬಹುದು, ಆ ಆಡಂಬರದ ದಿನದಲ್ಲಿ ಎಷ್ಟರ ಮಟ್ಟಿಗೆ ನಾನು ದೇವರೊಂದಿಗೆ ಇರ್ತೇನೆ, ಯಾವುದಕ್ಕಾಗಿ ನಾನು ಬಲಿಸ್ತಾ ಇದ್ದೇನೆ. ಆಡಂಬರದ ದಿನ ಇದೆ ಕರೆಕ್ಟು, ಕ್ರಿಸ್ಮಸ್ ಇದೆ, ಈಸ್ಟರ್ ಇದೆ ಕರೆಕ್ಟು, ಆದರೆ ಈ ಈಸ್ಟರ್ ಕ್ರಿಸ್ಮಸ್ ಕೊಂಡಾಡುವ ನನಗೆ ಚಿಂತೆಯಲ್ಲಿ ಅವತ್ತಿನ ದಿನ ಏನ್ ಅಡಿಗೆ, ಅವತ್ತಿನ ಮನೆ ಏನ್ ತರೋದು, ಅವತ್ತಿನ ದಿನ ಏನ್ ಮಾಡೋದು, ಯಾರನ್ನ ಕರೆಯೋದು, ಏನ್ ಮಾಡೋದು, ಇದೇ ಚಿಂತೆ. ಬೇರೆ ನಾವು ವಿಶ್ವಾಸಿಗಳು, ದೇವರ ಸಹಭೋಜನದಲ್ಲಿ ಒಂದಾಗಲು ಕರೆ ಹೊಂದಿದವರು, ದೇವರ ಪ್ರತಿನಿಧಿಗಳಾಗಿ ಅಂಬಾಸಿಡರ್ ಆಗಿ ನಾವು ಕರೆ ಹೊಂದಿದವರು. ಅಂಬಾಸಿಡರ್, ವಿ ಆರ್ ಆಲ್ ಅಂಬಾಸಿಡರ್. ಸಾಧಾರಣ ಮನುಷ್ಯರಲ್ಲ ನಾವು, ಕರೆ ಹೊಂದಿದವರು ನಾವೆಲ್ಲ. ಕ್ರೈಸ್ತ ಎಂದು ಹೇಳುವುದಾದರೆ ಒಂದು ಊರಿಗೆ ಒಂದು ಕ್ರೈಸ್ತ ಇದ್ರೆ ಸಾಕು, ಒಂದು ಊರಿಗೆ ಒಂದು ಕ್ರೈಸ್ತ ಇದ್ರೆ ಆ ಊರಿನ ಸಂರಕ್ಷಣೆಗಾಗಿ, ಆ ಊರಿಗೆ ಸಂರಕ್ಷಣೆ ನಾವು ತಂದುಕೊಡಬಹುದು. ಅಷ್ಟು ಪವರ್ಫುಲ್ ಒಂದು ಕ್ರೈಸ್ತ ಅಂದ್ರೆ ಅವನೇ ನಾಮಸ್ಮರಣೆ ಮಾಡೋನು. ಒಂದು ಊರಿಗೆ ಒಬ್ಬ ದೇವರ ನಾಮಸ್ಮರಣೆ ಮಾಡುವಂತ ಒಬ್ಬ ಕ್ರೈಸ್ತ ಇದ್ರೆ ಸಾಕು, ಒಂದೊಂದು ಊರಿಗೆ ಆ ಊರು ಸಂಪೂರ್ಣವಾಗಿ ಬದಲಾವಣೆ ಆಗ್ತದೆ. ಇಲ್ಲಾಂದ್ರೆ ಸೋದೋಮ್ ಗೊಮೊರ ಪಟ್ಟಣದಾಗಿ ನಾಶ ಆಗಿ ಹೋಗ್ತದೆ. ಒಬ್ಬನೇ ಒಬ್ಬ ಯೋನಾ ಪ್ರವಾದಿಯಾಗಿ ಇರಬೇಕು, ಯೋನಾ ಪ್ರವಾದಿಯಾಗಿರಬೇಕು. ಊರಿಗೆ ಊರೇ ಪರಿವರ್ತನೆ ಆಯಿತು. ದೇವರ ನಾಮಸ್ಮರಣೆ, ದೇವರ ನಾಮಸ್ಮರಣೆ ಮುಖಾಂತರವಾಗಿ ಏನ್ ಸಂಭವಿಸುತ್ತದೆ? ನನ್ನ ಕುಟುಂಬದಲ್ಲಿ ಜೀವೋದ್ಧಾರ ಸಂಭವಿಸುತ್ತದೆ, ನನ್ನ ಕುಟುಂಬದಲ್ಲಿ ಬದಲಾವಣೆ ಸಂಭವಿಸುತ್ತದೆ, ನನ್ನ ಕುಟುಂಬದಲ್ಲಿ ಪರಿವರ್ತನೆ ಸಂಭವಿಸುತ್ತದೆ. ಸ್ವಲ್ಪ ಲೇಟ್ ಆಗಬಹುದು, ಯಾಕಂದ್ರೆ ದೇವರ ನಾಮಸ್ಮರಣೆ ಮಾಡುವಾಗ ಆ ನಾಮಸ್ಮರಣೆಯ ಶಕ್ತಿ ಎಲ್ಲವನ್ನು ತುಂಡು ತುಂಡು ಮಾಡುತ್ತದೆ. ಸೈತಾನನ ಪ್ರಚೋದನೆ, ಸೈತಾನ ಎಲ್ಲ ಕುಟೀರ ತಂತ್ರಗಳನ್ನ ಅದು ತುಂಡು ತುಂಡು ಮಾಡುತ್ತದೆ. ಮೊದಲು ಯುದ್ಧ ಪ್ರಾರಂಭವಾಗ್ತದೆ, ದೇವರ ನಾಮಸ್ಮರಣೆ ಮಾಡುವಾಗ ಮನೆಯಲ್ಲಿ ಯುದ್ಧ ಪ್ರಾರಂಭವಾಗ್ತದೆ. ಸೈತಾನ ಇರ್ಲಿಕ್ಕೆ ಆಗುದಿಲ್ಲ, ಅವನು ಏನೆಲ್ಲ ಮಾಡಬೇಕು ಅಂತ ಹೇಳಿಸ್ತಾನೆ. ಅದನ್ನೆಲ್ಲ ತಂದೆ ಮೂಲಕ, ತಾಯಿ ಮೂಲಕ, ಗಂಡನ ಮೂಲಕ, ಹೆಂಡತಿ ಮೂಲಕ, ಮಕ್ಕಳ ಮೂಲಕ, ಅಣ್ಣ ತಮ್ಮ ಅಕ್ಕ ತಂಗಿ ಅತ್ತೆ ಸೊಸೆ ನಾದಿನಿ ಮೈದಿನಿ ಎಲ್ಲರ ಮುಖಾಂತರವಾಗಿ ಯುದ್ಧ ಪ್ರಾರಂಭ ಮಾಡ್ತಾನೆ. ಮೊದಲು ಒಂದು ಅಕ್ಕಿಯನ್ನ ಮಾಡಿ ಗಂಜಿ ಮಾಡಬೇಕು ಅಂದ್ರೆ ಬೆಂಕಿ ಹಾಕ್ಬೇಕು, ಬೆಂಕಿ ಹಾಕಿ ಆ ನೀರು ಕುದಿಬೇಕು. ಆ ನೀರು ಕುದಿದಾಗ್ಲೇನೆ ಅಕ್ಕಿ ಬೇಯೋದು. ಹಾಗೆ ದೇವರ ನಾಮಸ್ಮರಣೆ ಮಾಡುವಾಗ ಮನೆಯಲ್ಲಿ ಕುದಿತದೆ. ದೇವರ ಸಾಮ್ರಾಜ್ಯಕ್ಕಾಗಿ ಒಬ್ಬರು ಅಂಬಲಿಸಿ ಪ್ರಾರ್ಥಿಸುವಾಗ ಮನೆ ಕುದಿತದೆ. ಅಲ್ಲಿ ಹೋರಾಟ, ಕಚ್ಚಾಟ, ಹಲವಾರು ವಿಧದ ಭಿನ್ನಾಭಿಪ್ರಾಯಗಳೆಲ್ಲವೂ ಬರ್ತದೆ. ಯಾಕಂದ್ರೆ ಶುದ್ಧವಾಗಬೇಕು. ಒಂದು ಗಂಜಿ ಹಾಕ್ಬೇಕು, ನನಗೆ ಹೊಟ್ಟೆ ತುಂಬಬೇಕು ಅಂದ್ರೆ ಅದು ಕುದಿಬೇಕು, ಕೆಳಗೆ ಬೆಂಕಿ ಹಾಕಬೇಕು. ಪ್ರಾರ್ಥನೆ ಎಂಬ ಬೆಂಕಿ, ಸ್ತುತಿ ಎಂಬ ಬೆಂಕಿ. ಪ್ರಿಯ, ನಮ್ಮ ಪ್ರಾರ್ಥನಾ ಜೀವನ ಶ್ರೇಷ್ಠಕರವಾದಂತಹ ಜೀವನ. ಪ್ರಿಯ, ನಾವು ಈ ಪ್ರತಿ ದಿನದಲ್ಲಿ ಸ್ವರ್ಗಯಾತ್ರೆ ಧ್ಯಾನವನ್ನು ಧ್ಯಾನಿಸ್ತಾ ಇದ್ದೇವೆ. ಒಂದೊಂದು ದಿನದಲ್ಲಿ ಒಂದೊಂದು ವಿಧವಾಗಿ ದೇವರು ನಮಗೆ ಕಲಿಸಿಕೊಡ್ತಾ ಇದ್ದಾರೆ. ಪ್ರಿಯ, ಇದೆಲ್ಲವೂ ನಮ್ಮ ಆತ್ಮರಕ್ಷಣೆಗಾಗಿ. ನಾವು ದೇವರೊಂದಿಗೆ, ಯೇಸು ಸ್ವಾಮಿಯೊಂದಿಗೆ, ದೇವರೊಂದಿಗೆ ಸತ್ಯವಂತ ಮಕ್ಕಳಾಗಿರುವುದಕ್ಕಾಗಿ, ದೇವರನ್ನ ಕಂಡುಕೊಳ್ಳುವುದಕ್ಕಾಗಿ ಈ ಸ್ವರ್ಗೀಯ ಯಾತ್ರೆ ದೇವರನ್ನ, ನಾವು ಪ್ರತಿಯೊಬ್ಬರು ದೇವರನ್ನ ಕಂಡುಕೊಳ್ಳಬೇಕು, ದೇವರನ್ನ ಕಂಡುಕೊಳ್ಳಬೇಕು, ಪಶ್ಚಾತ್ತಾಪದ ಜೀವನಕ್ಕೆ ಬರಬೇಕು ಇಷ್ಟೇ, ಬೇರೆ ಏನು ಇಲ್ಲ. ಪ್ರಿಯ ಸಹೋದರನೇ, ಸಹೋದರಿಯೇ, ಈ ಸುಂದರವಾದ ಸಮಯದಲ್ಲಿ ನಾವು ಧ್ಯಾನಿಸ್ತಾ ಇದ್ದೇವೆ. ದೇವರ ನಾಮಸ್ಮರಣೆ ಮಾಡುವವರು ಜೀವೋದ್ಧಾರ ಹೊಂದುವರು. ಸೊ ದೇವರ ನಾಮಸ್ಮರಣೆ ಮಾಡುವವರು ಯಾರು, ದೇವರ ನಾಮಸ್ಮರಣೆ ಮಾಡುವವರು ಹೇಗಿರಬೇಕು, ಜೀವೋದ್ಧಾರ ಹೊಂದಬೇಕಾದ್ರೆ ನಾವು ದೇವರ ನಾಮಸ್ಮರಣೆಯನ್ನು ಹೇಗೆ ಮಾಡಬೇಕು,
ಆ ನಾಮಸ್ಮರಣೆಗೆ ಪ್ರತಿಫಲ ಯಾವಾಗ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಪವಿತ್ರಾತ್ಮ ನಮಗೆ ಕಲಿಸಿಕೊಟ್ಟಿದ್ದಾರೆ. ಪ್ರಿಯದರಿಂದ ನಾವು ನಮ್ಮ ಜೀವನದಲ್ಲಿ ಬೋಧಿಸುವ ಚಿಕ್ಕ ಚಿಕ್ಕ ಪದಗಳಿಂದ ಬಂಧುಗಳ ಮುಂದೆ, ಮಿತ್ರರ ಮುಂದೆ, ಸಹಪಾಠಿಗಳ ಮುಂದೆ, ಕುಟುಂಬದ ಮುಂದೆ ತಪ್ಪು ಮಾಡಬೇಡ, ಸುಳ್ಳು ಹೇಳಬೇಡ, ಮೋಸ ಮಾಡಬೇಡ. ಪ್ರಾರ್ಥನೆ ಮಾಡು, ತಂದೆ ತಾಯಿನ ಗೌರವಿಸು, ಕಳ್ತನ ಮಾಡಬೇಡ, ವ್ಯಭಿಚಾರ ಮಾಡಬೇಡ. ಯಾವುದೇ ಒಂದು ತಪ್ಪುಗಳನ್ನು ನೋಡುವಾಗ ಅವರನ್ನ ಕುರಿತು ಅವರ ಮುಂದೆ ಹೋಗಿ ಅವರಿಗೆ ಇಂಥ ಒಂದು ಒಳ್ಳೆಯ ಮಾತುಗಳನ್ನು ಹೇಳುವಾಗ ಅದೇ ನಿಜವಾದ ಶುಭ ಸಂದೇಶ, ಅದೇ ಶುಭ ಸಂದೇಶದ ಪೂರ್ತೀಕರಣ. ಅವರನ್ನು ಕುರಿತು ಹೇಳುವುದು ಶುಭ ಸಂದೇಶ ತರುವವರ ಬರುವಿಕೆಯು ಎಷ್ಟೋ ಶುಭದಾಯಕ. ಯಾವಾಗ ಇಂಥ ಮಾತುಗಳನ್ನು ನಾವು ಶುಭ ಸಂದೇಶವಾಗಿ ಸಾರ್ತೇವೋ ನಮ್ಮ ಬರುವಿಕೆ ತುಂಬಾ ಆಶೀರ್ವಾದವಾಗಿರ್ತದೆ ಅವರ ಜೀವನಕ್ಕೆ. ಒಬ್ಬರ ಜೀವನದಲ್ಲಿ ನಮ್ಮಿಂದ, ನಮ್ಮ ಮಾತಿನಿಂದ ಒಬ್ಬರ ಜೀವನ ಬದಲಾವಣೆ ಆಗುತ್ತದೆ ಎಂಬುದಾದರೆ ಎಷ್ಟು ಶುಭದಾಯಕವಾದದ್ದು ಶುಭ ಸಂದೇಶ ತರುವಂತಹ ನಾನು ಹಾಗೂ ನೀವು. ಪ್ರಿಯದರಿಂದ ಆಲಿಸಿ, ಧ್ಯಾನಿಸಿ, ಪ್ರಾರ್ಥಿಸಿ, ದಯವಿಟ್ಟು ನಿಮ್ಮೆಲ್ಲ ಗ್ರೂಪ್ಗಳಿಗೆ ಶೇರ್ ಮಾಡಿ. ಪ್ರತಿದಿನ ಬನ್ನಿ ಧ್ಯಾನಿಸುವ ಈ 3.5 ಗಂಟೆಯ ಸಮಯದಲ್ಲಿ ಹಾಗೂ ರಾತ್ರಿ 9 ಗಂಟೆಗೆ ಶಿಲುಬೆಯ ಆರಾಧನೆ ಬನ್ನಿ. ಕೊನೆಯ ದಿನದ ಕ್ಷಣಗಳಲ್ಲಿ ನಾವು ದೇವರನ್ನು ಆರಾಧಿಸಿ ನಾವು ನಿದ್ರೆಗೆ ಹೋಗುವ. ಸಾಧ್ಯವಾದರೆ 3 ಗಂಟೆಯ ಡಿವೈನ್ ಮರ್ಸಿ, 7 ಗಂಟೆ ಚಪಸರ ಪ್ರಾರ್ಥನೆ ಇರುತ್ತದೆ. ಸೊ ಪ್ರಾರ್ಥಿಸಿ, ಹಾಗೂ ನನಗಾಗಿ ಪ್ರಾರ್ಥಿಸಿ, ಈ ಸ್ವರ್ಗೀಯ ಯಾತ್ರೆಯ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗಾಗಿ ಪ್ರಾರ್ಥಿಸಿ ಎಂದು ಕೇಳಿಕೊಳ್ಳುವ ನಿಮ್ಮ ಸೇವಕ ಬ್ರದರ್ ರೊಸಾರಿಯೋ ಪಾಂಡವಪುರ. ಮೇ ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್.